ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು, ಶ್ರೀ ಸಿದ್ಧಗಂಗಾ ಮಠದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಆಶ್ರಯದಲ್ಲಿ ಸುಮಾರು 10,000 ಮಂದಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದಾರೆ. ಉಚಿತ ಊಟ ವಸತಿಯನ್ನು ಶ್ರೀಗಳು ವ್ಯವಸ್ಥೆ ಮಾಡಿದ್ದಾರೆ. ವಿಶ್ವದ ಯಾವುದೇ ಮತ ಧರ್ಮ ಸಂಘ ಸಂಸ್ಥೆಗಳೇ ಆಗಲಿ ಇಷ್ಟು ಬೃಹತ್ ಪ್ರಮಾಣದ ವಿದ್ಯಾರ್ಥಿ ಸಮುದಾಯಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ಉದಾಹರಣೆಗಳಿಲ್ಲ. ದಿನಾಂಕ 3/3/1930 ಶ್ರೀಗಳು ಶ್ರೀಮಠದ ಸನ್ಯಾಸ ಆಶ್ರಮವನ್ನು ಸ್ವೀಕಾರ ಮಾಡಿ ಸುಮಾರು 83 ವರ್ಷಗಳಿಂದಲೂ ನಿರಂತರವಾಗಿ ಗ್ರಾಮೀಣ ಬಡ ಮಕ್ಕಳ ಹಾಗೂ ಸರ್ವ ಜನಾಂಗದ ಉದ್ಧಾರಕ್ಕಾಗಿ ದಿನಕ್ಕೆ 20 ಗಂಟೆಗಳ ಕಾಲ ದುಡಿಯುತ್ತಿದ್ದಾರೆ. ಸಮುದ್ರದಲ್ಲಿ ಮುತ್ತು ರತ್ನಗಳು ರೂಪುಗೊಳ್ಳುವಂತೆ ಸಿದ್ಧಗಂಗೆಯಲ್ಲಿ ಅನೇಕ ಮಕ್ಕಳು ಮುತ್ತು ರತ್ನದಂತೆ ಶ್ರೀಗಳ ಕಾರುಣ್ಯದಿಂದ ರೂಪುಗೊಳ್ಳುತ್ತಿದ್ದಾರೆ. ರಾಷ್ಟ್ರಕವಿ ಶ್ರೀ ಜಿ ಎಸ್ ಶಿವರುದ್ರಪ್ಪನವರಂತಹ ಅನೇಕ ಹಳ್ಳಿಯ ಮಕ್ಕಳ ಬಾಳಿಗೆ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಮಂಗಳ ಮಹಾಜ್ಯೋತಿ. ಇದೇ 2012ಕ್ಕೆ 105ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಶ್ರೀಗಳು ವಿಶ್ವದ ವಿಭೂತಿ ಪುರುಷರು, ಜಗದ್ವಂದ್ಯರು, ನಡೆದಾಡುವ ದೇವರು, ಜೀವಂತ ಪರದೈವ. ಪೊಲೀಸ್ನ ಇನ್ನೊಂದು ಹೆಸರೇ ರಕ್ಷಣೆ. ಸ್ವಾರ್ಥವನ್ನ ಬದಿಗಿಟ್ಟು ಈ ಸಮಾಜ ಸಾರ್ವಜನಿಕರಿಗಾಗಿ ಹಗಲಿರುಳು ಟೊಂಕ ಕಟ್ಟಿ ಎಲ್ಲರಿಗೂ ರಕ್ಷಣೆ ಒದಗಿಸಿ ನಾವು ನಿಮ್ಮ ಜೊತೆ ಇದ್ದೇವೆ, ನಿಮ್ಮ ಸೇವೆಯೇ ನಮ್ಮ ಗುರಿ ಎಂದು ಗುರುತಿಸಿಕೊಂಡಿರುವ ಇಲಾಖೆ ನಮ್ಮ ಪೊಲೀಸ್ ಇಲಾಖೆ. ಈ ನಾಡಿನಲ್ಲಿ ತನ್ನದೇ ಆದ ಮಹತ್ವ ಹೊಂದಿರುವ ಮಠ ಶ್ರೀ ಸಿದ್ಧಗಂಗಾ ಮಠ. ಈ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿ ವಿವಿಧ ಕ್ಷೇತ್ರಗಳಲ್ಲಿ ಕೀರ್ತಿ ಗಳಿಸಿದಂಥ ಮಹಾನ್ ವ್ಯಕ್ತಿಗಳು ನಮ್ಮೊಂದಿಗಿದ್ದಾರೆ. ಅವರಲ್ಲಿ ಡಾಕ್ಟರ್ ಎಂಎನ್ ಚನ್ನಬಸಪ್ಪನವರು, ನಿರ್ದೇಶಕರು SIT ಶ್ರೀ ಚಲುವರಾಯಸ್ವಾಮಿಯವರು, ಮಾನ್ಯ ಸಂಸದರು ಹಾಗೂ ಶ್ರೀ ರೇವಣ್ಣ ಸಿದ್ದಯ್ಯನವರು, ನಿವೃತ್ತ IPS ಅಧಿಕಾರಿಗಳು. ಎಲ್ಲರಿಗೂ ತುಂಬು ಹೃದಯದ ಸ್ವಾಗತ ಕೋರುತ್ತೇವೆ. ಈಗ
ಶ್ರೀಮಠದಲ್ಲಿ ವಿದ್ಯಾಭ್ಯಾಸ ಮಾಡಿ ಶ್ರೀಮಠದ ಶಿಸ್ತು, ಸಂಯಮ, ವಿಶಾಲ ಮನೋಭಾವನೆ, ಮುಖ್ಯವಾಗಿ ಗುರಿ ಇವುಗಳನ್ನು ಮೈಗೂಡಿಸಿಕೊಂಡು ಸಮಾಜಮುಖಿ ಪೊಲೀಸ್ ಇಲಾಖೆಗೆ IPS ಅಧಿಕಾರಿಗಳಾಗಿ ಸೇರ್ಪಡೆಯಾಗಿರುವ ಸಿದ್ದಯ್ಯನವರಿಗೆ ಶ್ರೀಮಠದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಶ್ರೀ ಸಿದ್ದಯ್ಯನವರು ತನುಮನಗಳನ್ನು ಜನರ ಸೇವೆಗಾಗಿ ಮೀಸಲಿಟ್ಟು ಇಲಾಖೆಯ ಅತ್ಯುತ್ತಮ ಅಧಿಕಾರಿ ಎಂದು ದೇಶವೆಲ್ಲ ಗುರುತಿಸುವಂತೆ ತಮ್ಮನ್ನು ತಮ್ಮ ಕಾಯಕದಲ್ಲಿ ತೊಡಗಿಸಿಕೊಳ್ಳಲಿ ಎಂದು ಹಾರೈಸುತ್ತೇವೆ. ಶ್ರೀಮಠದ ವಿದ್ಯಾರ್ಥಿಯಾಗಿ IPS ಅಧಿಕಾರಿಯಾಗಿ ಮಠಕ್ಕೆ ಕೀರ್ತಿ ತಂದು ಮುಂದೆ ದೇಶಕ್ಕೂ ಕೀರ್ತಿ ತರಲಿರುವ ಸಿದ್ದಯ್ಯನವರಿಗೆ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ನಿರಂಜನ ಹಸ್ತದಿಂದ ಆಶೀರ್ವಾದ. ಕ್ಷಮಿಸಿ, ಪೂಜ್ಯ ಸ್ವಾಮಿಗಳಿಂದ ಇಷ್ಟೊಂದು ಗಣ್ಯರ ಸಮ್ಮುಖದಲ್ಲಿ ಗೌರವ ಪಡೆಯುವ ಭಾಗ್ಯ ನನ್ನ ಪೂರ್ವಜನ್ಮದ ಪುಣ್ಯವೆಂದೇ ನನ್ನ ಭಾವನೆ. ಆದರೆ ಅದಕ್ಕೆ ನಾನು ಅರ್ಹನಲ್ಲ. ಎಸ್, ಇವತ್ತು ನಾನೇನೇ ಸಾಧನೆ ಮಾಡಿದರೂ ಆ ಸಾಧನೆ ಹಿಂದೆ ತನ್ನ ಇಡೀ ಜೀವನವನ್ನೇ ಸವಿಸಿದ ಒಂದು ಜೀವ ಇಲ್ಲಿದೆ. ಆ ಜೀವದ ಕನವರಿಕೆ ಒಂದೇ ಆಗಿತ್ತು, ಅದು ನಿನ್ನನ್ನು ನಿಲ್ಲಿಸ್ತೀನಿ ಅಂತ. ಅದಿವತ್ತು ನನ್ನನ್ನು ಈ ಮಟ್ಟಿಗೆ ತಂದು ನಿಲ್ಲಿಸಿದೆ. ಈ ಗೌರವ, ಸನ್ಮಾನ, ಮೆಚ್ಚುಗೆ, ಹೊಗಳಿಕೆ ಎಲ್ಲ ಸಲ್ಲಬೇಕಾದದ್ದು ಆ ಜೀವಕ್ಕೆ. ನನ್ನ ತಂದೆ, ನನ್ನ ತಾಯಿ, ನನ್ನ ಬಂಧು ಬಳಗ, ನನ್ನ ಸರ್ವಸ್ವ ಗಂಗಾ, ನನ್ನ ಅಕ್ಕ, ಅದ್ಯಾಕ
ಇವ್ ನನ್ ಕೈಗ್ ಸಿಗ್ದೆ ಮಾಲ್ದಲ್ಲೆಲ್ಲ ಓಡಾಡ್ಸ್ಬಿಟ್ಟ, ಈಗ ಸಿಗ್ದ ನನ್ ಕೈಗೆ. ನೋಡವ ಅಕ್ಕ ಹೊಡಿತಾಳೆ, ಅವನಿಂದ ಬಚ್ಚಿಟ್ಕೊಂಡ್ಬಿಟ್ರೆ ನಾ ಬಿಟ್ಬಿಡ್ತೀನಿ. ಅದ್ಯಾಕೆ ಮಗೆ ನಂಗೆ ಸತಾಯಿಸಿಯ? ನಾನ ಸತಾಯಿಸೋದು ಬಿಡಸ್ಲಗೆ ಅಕ್ಕ ತಮ್ಮ ಅದ್ಯಾಕೆ ಹಿಂಗ ಆಡಿರೋ? ಯಾಕ್ಲಸಿದ್ದ ಅಕ್ಕ ನಂಗೊಳಿಕತ್ಯ ಹಿಂಗೆ ಹಿಂಗ್ ಮುದ್ದು ಮಾಡಿ ಮಾಡಿನೇ ಇವನ್ ಕೈಗೂ ಬಾಯಿಗೂ ಸಿಗಕ್ಕಿಲ್ಲ. ಪತಂಗ ಪತಂಗಾನೆ ವಾಸಿ, ಒಂದ್ ಕಡೆ ಕುಂತಿರ್ತದೆ, ಇವ್ನ್ ನಿಂತ ಕಡೆನೆ ನಿಲ್ಲಲ್ಲ ಅಂತೀನಿ. ಬುಡಕ್ಕೆಲ್ಲ ಸರಿಯಾಗಿ ನೀರ್ ಬಿಡ್ಲ? ನಮಸ್ಕಾರ ಬುದ್ಧಿಯಾರ. ಏನ್ ಇವತ್ತು ಗಂಗಾನೇ ಬಂದ್ಬಿಟ್ಟವಳೆ? ತಗೋ ಗಂಗಾ, ಪ್ಯಾಳ ಸೌಕರ್ಯ ತಗೋ. ಪ್ಯಾಳ ತಗೋಮ್ಮ, ತಗೋ, ಬೇಡ ಅನ್ಬಾರ್ದು. ತಗ ಮಗ, ಸಾವುಕಾರ ಕೊಡ್ತಾವ್ರೆ ಬ್ಯಾಡ ಅಂತೀಯ, ತಕ್ಕ. ತಗೋಮ್ಮ ನಿನ್ ಕೂಲಿ, ಔಷಧಿನೆಲ್ಲ ಹೊಡೆದ್ ಮುಗಿಸೆ ಹೋಗ್ಬೇಕು. ಆತು ಬುದ್ಧಿಯವ್ರೆ, ಆತು. ಇವತ್ತು ಸಾವುಕಾರನ್ ಮೈಮ್ಯಾಗೆ ದೇವ್ರು ಬಂದೈತೆ ಅಂತ ಕಾಣ್ತದೆ. ಆ ಶಿವ ಅದೇನ್ ಬುದ್ಧಿ ಕೊಟ್ನೋ, ಧಾರಾಳ ಕೊಡ್ತಾವನೆ. ಅರೆ ರೇ ರೇ ರೇ, ದೊರೆ ಮಗ ನೋಡು, ಚಿನ್ನು ಸಿಂಹಾಸನ ಮ್ಯಾಗ ಕುಂತ್ಕೊಂಡು ಹಣ್ಣು ತಿಂತವನೆ. ತಿನ್ಲಿ ಬಿಡವ್ವ, ಊರೆಲ್ಲ ಓಡ್ಕೊಂಡು ದಣಿದವನೆ, ಹಣ್ಣು ತಿಂದು ತಾಕತ್ ತಗೊಳ್ಳಿ. ನಾನು ರಾಜ, ಮೈಸೂರ್ ಮಹಾರಾಜ. ಓ ಯಾರಲ್ಲಿ ಬರೀ ಕೆಲಸ ಮಾಡ್ತಿಲ್ಲ ಇವ್ನ? ಓ ಬೋ ಮಹಾರಾಜ, ಇವನು ನಮ್ನೇ ಆಚೆಗೆ ಹಾಕ್ತಿಲ್ಲ, ಇವ್ರು ಮಾಡ್ತಾನೆ. ಓಡ್ಬಿಡ್ಲ ಸಿದ್ದ, ನಿಂತ್ಕೊಳ್ಳ, ಅಂಗ್ಡಿಗೆ ಹೋಗುಮ್ಮ. ಇವಾಗ್ಲೇ ಮೈ ಕೈ ತುಂಬಿಕೊಂಡು ಚೆಲ್ಲಾಡ್ತಿದೆ. ಏನ ಅದು ಸಾಲ? ಈಗ್ಲೇ ಮೈ ಕೈ ತುಂಬಿಕೊಂಡಿದೆ, ಉದ್ರಿ ಕೊಡಕ್ಕಾಗಲ್ಲ ಅಂದೆ. ಉದ್ರಿ ಕೇಳಕ್ ಬಂದಿಲ್ಲ, ಕಾಸ್ ತಗೊಂಡು ನುಚ್ಚು ಬೇಳೆ ಎಣ್ಣೆ ಉಪ್ಪು ಹುಣಸೆ ತತ್ತ. ಆಯ್ತು, ಕೊಡೋದ್ ಮೂರ್ ಕಾಸು, ಕೋಣೆ ತುಂಬಾ ಆಸು ಅನ್ನಂಗೆ ನೂರ್ ರೂಪಾಯಿ ಕೊಟ್ಟು ಇಷ್ಟೊಂದು ಪದಾರ್ಥ ಕೇಳಿದ್ರೆ ಹೆಂಗೆ? ಬೆಲೆ ಬಾನ್ ಎತ್ತರ ಬೆಳೆದ್ ನಿಂತೈತೆ. ಮೈಕೈ ನೋಯಿಸ್ಕೊಂಡ್ ವಾರವೆಲ್ಲ ಗೈದ್ರು, ಸಿಗೋ ಕೂಲಿ ಅಷ್ಟ್ರಾಗೆ ಐತೆ. ಏ ಆ ಕಾಸ್ ಮಾಡ್ಕೊಂಡ್ ಅದೆಷ್ಟ್ ಬರ್ತದೋ ಅಷ್ಟೇ ಕೊಡು, ಬಡವ್ರು ಬದ್ಕಂಗಿಲ್ಲ ಬಾಳಂಗಿಲ್ಲ. ಇವಾಗ್ಲೇ ಹಿಂಗಂದ್ರೆ ಹೆಂಗೆ? ಮಗಳು ಬೆಳೆದ ನಿಂತವಳೆ, ಮದುವೆಗಿದೀವ ಮಾಡಕ್ಕಿಲ್ವಾ? ಆ ಕಾಲ ಬಂದಾಗ ನೋಡ್ಕೊಂಡ್ರಾತು. ಹಂಗಂದ್ರೆ ಹೆಂಗಾಯ್ತದೆ? ಬೆಳೆದ ಹೆಣ್ ಬಗಿನ ಏಸ್ತಿಸ ಅಂತ ಮನೆಯಾಗಿ ಇಟ್ಕೊಳಕಾಯ್ತದೆ? ಏ ಅದೇನಂಗ್ ಮೆಡ್ಕೊಂಡ್ ಬಿಟ್ಕೊಂಡ್ ನೋಡ್ತಾ ಇದೀಯ ಮುದೇವಿ, ಮಾಡಕ್ಕೇಮಿಲ್ಲ. ಊರವ್ರ ಸುದ್ದಿ ಎಲ್ಲ ಮಾತಾಡೋರ್ ಗುಡ್ಡೆ ಹಾಕೊಂಡ್ ಕುಂತವ್ನೆ. ನನ್ ಮಗಳು ಮದ್ವೆ ಇಸ್ಯ ನನಗ್ ಗೊತ್ತೈತೆ, ನಿಮ್ ನಿಮ್ ವ್ಯವಹಾರ ಏನಾಯ್ತೋ ಅದ್ ನೋಡ್ಕೊಳ್ಳಿ. ತತ ಸಾಮಾನು ಬಾರ್ಲ, ಹೋಗ್ಮ. ಇನ್ನು ಮುಂದೆ ನಮ್ಮ ಹೋರಾಟ ಕಳ್ಳಬಟ್ಟಿ ದಂಧೆ ವಿರುದ್ಧ. ಬಾಸಿದ್ದ ಹೋಗ್ಮ. ಅಪ್ಪ ನಾನು ಅವ್ರ ತರ ಆಯ್ತೀನಿ. ಅವರು ದೇಶ ಕಾಯೋರು, ಜನಸೇವೆ ಮಾಡೋರು. ನೀ ಇನ್ನು ಟೇಮ್ ಐತೆ, ಆಮ್ಯಾಕ ಅವ್ರ ಜೊತೆ ಸೇರ್ಕೊಂಬಂತೆ. ಈಗ ಬಾ ಹೋಗ್ಮ. ಲೋ ಸಿದ್ದ, ಗಂಗಾ ಎದೆಲಿ ಮ್ಯಾಕೆ ಬಿಸಿ ಬಿಸಿ ಉಣ್ಕೊಂಡು ಮಲಗಿರಂತೆ. ಬೇಗ ಕೊಡವ, ಹೊಟ್ಟೆ ಒಳಗಡೆ ಇಲಿಗಳು ಓಡಾಡ್ತವೆ, ಹೊಡ್ತು ಮುಣ್ತೀನಿ. ತಟ್ಟೆ ತತ. ಏ ಗಂಗಾ ಹೇಳೋದ್ ಕೇಳಕ್ಕಿಲ್ವಾ, ಎದೆಲಿ ಮ್ಯಾಕೆ? ಅಕ್ಕ ಅಕ್ಕ ಬಾರಕ್ಕ ಜೊತೆಲು ನಮ್ಮ. ಹ್ಮ್ ತಕ್ಕ. ಲೋ ಸಿದ್ದ,
ನಿಮ್ಮಪ್ಪ ಬೀದಿಯಾಗಿ ಬಿದ್ದನ್ಕಂಡ್ಲ. ಅರ್ಧ ಕುಂಡೇಳ್ಬಾರ್ದು, ನೀವು ಉಣ್ತೀರಿ, ನಾನು ಹೋಗಿ ನೋಡ್ಕೊಂಬತ್ತೀವ. ನಾನು ಬಸ್. ಈ ಸರಿಯೊತ್ನಾಗ ನೀನ್ಯಾಗ ಬೀದಿಗೆ ಬಂದ್ಯಾ? ಮೊದ್ಲೇ ಆಳ್ ಜನಗಳ ಕಾಟ. ನನ್ಗೇನಿದು ಹೊಸ್ದಾ ಗಂಗಾ, ನೀವು ಉಣ್ತೀರಿ, ನಾನು ಬಂದೆ. ಏನ್ ಬಾಳಪ್ಪ ಇವಳದು, ಹಗ್ಲೆಲ್ಲ ದುಡಿತಾಳೆ, ರಾತ್ರಿ ಆದ್ರೆ ಗಂಡು ನುಡುಕ್ತಾಳೆ. ನಮ್ಮಟ್ಟಿಲು ಗಂಡಸ್ರವ್ರೆ ಕುಡ್ದು ಬೀದಿ ಬಿದ್ದು ಒದ್ದಾಡಲ್ಲಪ್ಪ. ಅವನ್ಗೇನ್ ಬಂದಿರ ದಾಡಿ, ಹೆಣ್ಣೆಂಗ್ಸು ಹಗ್ಲೆಲ್ಲ ದುಡ್ಕೊಂಡ್ಬಂದು ಆಗ್ತಾವಳೆ, ಮುಚ್ಕೊಂಡು ಮನೆಗೆ ಬಿದ್ದಿರಕ್ ಆಗಕ್ಕಿಲ್ವಾ? ಅಟ್ಟಿಲಿ ಬೆಳೆದ ಹೆಣ್ಮಗಳು ಅವಳೆ, ಗೊತ್ತಾಗಕ್ಕಿಲ್ವಾ ಅವ್ನ್ಗೆ? ಯಾವನ್ಲ ನೀನು, ಯಾವ ಸೀಮೆ ಚಿಕ್ಕಪ್ಪ ಕಂಡ್ಲ ಇವ್ ನಿನ್ಗೆ? ಮೊಳಕೆ ಅಷ್ಟು ಉದ್ದ ಇಲ್ಲ, ಆಗ್ಲೇ ನಾಟಕ ಮಾಡ್ಕೊಂಡು ಕಳ್ತನ ಮಾಡ್ತೀಯ ಬಡವ ತಂದು. ಏಯ್ ಎದ್ದೇಳ್ ಮ್ಯಾಕೆ, ದಿನ ಇದೆ ಗೋಳಾಗೋತ್ ನಿಂದು. ಮಾಡ ಅಣ್ಣ ಅವರು, ಅಣ್ಣ ಅವರು ಆಡಳಿತವ್ರ ಆಕಾಶ ಮೇಲಕ್ಕೆ ಹೋಯ್ತು, ಈ ಭೂಮಿ ಕೆಳಕ್ಕೆ ಬಂತು. ನಿನ್ ಜನ್ಮಕ್ಕೆ ಎಷ್ಟು ಬೆಂಕಿ ಬೀಳ, ಉಚ್ಚೆ ಕುಡಿದು ಬೀದಿಲಿ ಓಡಾಡ್ತ ಆಕಾಶ ಭೂಮಿ ಅಂತ ಹಾಡ್ಬೇರೆ ಕೇಳು ನಿಂಗೆ. ಎದ್ದೇಳ್ ಮ್ಯಾಕೆ, ನಿನ್ ಕಟ್ಕೊಂಡು ನನ್ ಜನ್ಮ ಸಾರ್ಕಾತು ಬಿಡು. ನಡು ಬಿದ್ದಿದ್ ಜನಗಳೆಲ್ಲ ರಾಮಾಯಣ ಮಹಾಭಾರತ ನೋಡಂಗಾತು. ನಾನ್ ಬರಲ್ಲ, ನಾನು ಭೂಮಿ ಮ್ಯಾಕೆ ಬರಲ್ಲ, ನಾನು ಸ್ವರ್ಗದಲ್ಲೇ ಇರ್ತೇನೆ. ನೀನ್ ಹೋಗು, ನೀನ್ ಹೊಂಟೋಗು. ತಲೆಗೆ ಕಲ್ಗಿಲ್ ಬರ್ದು ಸೀಳೋದಾತು. ಎದ್ದೇಳ ಮ್ಯಾಕೆ, ಕೋಣ ಬಂದೈತೆ, ಕೋಣ ಬಂದೈತೆ ಅಂದ್ಮೇಲೆ ಇದ್ರದ್ದು ಯಾವ್ರು? ಯಮರಾಜ, ಯಮರಾಜ್ನು ಬಂದಿರ್ತಾನೆ ನನ್ನ ಕರ್ಕೊಂಡು ಹೋಗೋಕೆ. ನಾ ಬರಕ್ಕಿಲ್ಲಪ್ಪ, ನೀವು ಹೊಂಟೋಗು, ನಾನು ಈ ಭೂಮಿ ಮ್ಯಾಗೇ ಇರಬೇಕು. ಹೊಂಟೋಗು, ನಿನ್ನ ಡ್ರೈವರ್ ಬರೋ ಅಷ್ಟಾಗೆ ನೀವು ಹೊಂಟೋಗು, ನೀವು ಹೊಂಟೋಗು, ನಿನ್ನ ಕಾಲಿಗೆ ಬೀಳ್ತೀನಿ. ನಿನ್ನ ಯೋಗ್ಯತೆಗೆಷ್ಟು, ನಡು ರಸ್ತೆಯಲ್ಲಿ ಎಂಟ್ರ ಕಾಲಿಗೆ ಬೀಳ್ತಿಲ್ಲ, ನಾಚಿಕೆ ಆಗಕ್ಕಿಲ್ವ ನಿನಗೆ? ತೆಗಿ ಕೈನ, ಏನ್ ಬಂದ ದೊಡ್ಡ ರೋಗ ನಿಂಗೆ? ಏ ನೀನ ತೆಪ್ಪಾಗೋಯ್ತು, ಇನ್ನೊಂದಪ್ಪ ಈಟೋನ್ ಕುಡಿಯಾಕಿಲ್ಲ, ಸಮಸ್ಬಿಡು. ಅಯ್ಯೋ ಎದಲ್ ಮ್ಯಾಕೆ, ಗಂಡನಾಗಿ ಎಂಡ್ರ ಕಾಲಕ್ಕೆ ಬೀಳೋದಾ? ಶಿವಶಿವ ಆದದಾತು, ನಡಿ ಆಟಿಗೆ ಹೋಗುಮ. ಎಂಡ್ರ ಅಂದ್ರೆ ನಿನ್ನಂಗಿರ್ಬೇಕು. ಹೌದು, ಈಟೋತೆಲ್ ನಾವಿಬ್ರೇ ಇದೀವಲ್ಲ, ನೋಡ್ದವ್ರು ಯಾರು ಏನ್ ಅನ್ಕೊಳಕಿಲ್ಲ. ನಡಿ ನಡಿ ಅಟ್ಟಿಗೆ ಹೋಗವ. ಇಟೋತ್ತು ಜ್ಞಾನ ಇಲ್ದೆ ಬಿತ್ಕೊಂಡಿದ್ದೆ, ಆಗಿಲ್ ಹೋಗಿತ್ತ ಈ ಮಾನ ಮರವಾದೆ ಎಲ್ಲ. ಅಯ್ಯಮ್ಮೂ ದೇವಿ, ನಿಶೆ ಇದ್ದಾಗೊಂಥರ ಇಳಿದಾಗೊಂಥರ. ಎದಲ್ ಮ್ಯಾಕೆ, ಅಯ್ಯಪ್ಪ ಗಂಗಾ, ಕಸ ಮುಸ್ರೆ ಕೆಲ್ಸ ಮುಗಿಸಿ ಇರೋ ತಂಗಳ ಇಬ್ರು ತಿನ್ಕೊಳ್ಳಿ ಏನ? ಅಯ್ಯೋ ಇವಂದ್ ಬೇರೆ, ಗಿಚ್ಕೊಂಡ್ ಬರ್ಕೊಂಡು ಏನ್ಲ ಮಾಡಿ, ನನ್ ಜೊತೆ ಕೂಲಿಗಾದ್ರು ಬಾ, ಹೊಟ್ಟು ತುಂಬಾ ಊಟನಾದ್ರೂ ಸಿಗ್ತದೆ. ಅಕ್ಕ ಅಕ್ಕ, ನಾ ಕೂಲಿಗೆ ಹೋಗಲ್ಲ, ನಾ ಕಲೋ ಕುಳಿತೀನಿ. ಹೂ ಕಂಡ್ ಸುಮ್ಕಿರ್ಲ, ನೀನ್ ಕೂಲಿಗೆ ಹೋಗಕ್ ನಾನ್ ಬಿಟ್ಟೆನಾ? ಏ ಎಷ್ಟಪ್ಪ ನಾವ ಹೇಳೋದು, ಸಿದ್ಧ ಕಲ್ಯಕ್ ಹೋಯ್ತಾನೆ ಅಂತ ಅವ್ನ್ ಕೂಲಿಗೀಲಿಗೆಲ್ಲ ಕರಿಬೇಡ ನೀನು. ಏ ಹಸ್ಕೊಂಡ್ ಸಾಲೆಗೆ ಹೋದ್ರೆ ಏನ್ ಕಲ್ತಾನು, ಕೂಲಿನಾದ್ರೂ ಮಾಡಿದ್ರೆ ಹೊಟ್ಟು ತುಂಬಕ್ಕಿಲ್ವಾ? ಎಷ್ಟೆಷ್ಟೋ ಓದೋನು, ಯಾವ ಸಾಹೇಬನ್ನು ಕೆಲ್ಸ ಮಾಡೋದು, ಹೊಟ್ಟು ತುಂಬ ಉಣ್ಣೋಕೆ ತಾನೆ? ಬರೀ ಉಣ್ಣೋದು ತಿನ್ನೋದು ಮಾತ್ರ ಜೀವನ ಅನ್ಕೊಂಡಿನವ? ಅವನು ಓದ್ಲಿ, ಕೂಲಿಗ್ ಬೇಕಾದ್ರೆ ನಾನ್ ಬರ್ತೀನಿ. ಏನಿಲ್ಲ ಎಂತಿಲ್ಲ, ಈಗ್ಲೇ ಈ ಊರವ್ರ ಬಾಯಿಗೆ ಬೀಗ ಇಲ್ಲ, ಇನ್ನಿನ್ನೊಂದ್ ಕೂಲಿ ಕರ್ಕೊಂಡು ಹೋದ್ರೆ ಜನಗಳ ಹತ್ರ ನಾನು ಉಗಿಸ್ಕೊಳ್ಳದಯ್ಯ. ಆ ಗಂಡಿಗೆ ಅದೇನ್ ಮಾಡ್ತೀಯೋ ಮಾಡು. ಹೆಂಗೆ ಸಿದಾ ಲೇ, ಯಾಕ್ಲ ಚೆನ್ನ, ಆಕಾಶದಾಗ ಸೂರ್ಯ ಕಣ್ ಬಿಡಂಗಿಲ್ಲ, ಆಗ್ಲೇ ಅಂಗ್ಲದಾಗ ಹಾಜರು. ಇನ್ನೊಂದಪ್ಪ ಗೋಲಿ ಗೆಜ್ಗ ಅಂತ ಆಡಕ್ ಕರಿಬೇಕು, ನಡ ಹೋದಾಕ್ಬಿಡ್ತೀನಿ. ಸಿದ್ಧಾ ಸಾಲೆಗೋಯ್ತಾನೆ, ಹೋಗ್ಲ ಬಂದ್ಬಿಟ್ಟ ಬೆಳ್ಬೆಳಗ್ಗೆನೆ.
ಆಯ್ತಲಾಗೆ. ಕುಂತ್ಕೋ, ಉಣ್ಣಾಕ್ತೀನಿ. ಹೊಟ್ಟೆ ಹಸಿತದ್ ಬೇಗ ತಗೊಂಬರಕ. ಸಿದ್ಧ, ನೀ ಬರೋವತ್ಗೆ ಅವ್ವ ಏನಾರ ತಂದಿರ್ತಾಳೆ. ಸದ್ಯಕ್ಕೆ ಹಣ್ಣು ತಿನ್ಬಿಟ್ಟು ನೀರು ಕುಡಿದ್ಬಿಡು. ಹ್ಞೂ ತಕ್ಕ. ಊರೊಳಗೆ ಯಾವ್ದಾದ್ರೂ ವ್ಯಾನ್ ಬಂದ್ರೆ ನಮ್ ಕಡೆ ಯಾವ್ದು ಬೀಳಲಿಲ್ಲ. ಇದೇ ಆಗೋತು ಎದಳ ಮ್ಯಾಕೆ? ಅದ್ ಯಾವ ಜನ್ಮದ ಕರ್ಮನೋ ಏನೋ ಶಿವನೇ. ಎಲ್ಲ ತಿಂದು ಬಿಟ್ಟು ಕಾಲ್ ಖಾಲಿ ಬಿಟ್ಟಿದ್ಯಾ? ಎದ್ದೇಳೆ, ಉಣ್ಣಾಕಿಕೋ. ಅಯ್ಯೋ ಮುದೇವಿ, ನಿನ್ ಕಾಲು ಕರಿನಾಗ ಕಡಿಯ ಬೆಳ್ಬೆಳಗಿನ ದೆವ್ವ ಮೆಟ್ಕಣದ. ರಾತ್ರಿ ಎಲ್ಲ ಕುಡಿದು ಕಕ್ಕಿ ಒತ್ತಲ ಗೊತ್ತಲ್ಲ ಉಣ್ಣಾಕಿಕೋ ಅಂದ್ರೆ ಎಲ್ಲಿಂದ ತಂದಿರ್ಲಿ? ಏನ್ ಕೇಕೊಂಡ್ ಬಂದ್ ಚೆನ್ನಾಗಿದ್ಯ ನೋಡು. ನೀನ್ ಗೆಯೋದು ನೀನು, ನಿನ್ ಮಕ್ಳು ತಿನ್ನೋಕ? ನಿನ್ ಬಾಯ್ ಗುಡ ಬೀಳ,
ನನ್ ಮ್ಯಾಕು ನನ್ ಮಕ್ಳ ಮ್ಯಾಕು ಸುಳ್ಳು ಆಡ್ಯಾ ನೀನು. ಸುಳ್ಳು ಅಂತೀಯಾ? ಮಾಡ್ತೀನಿ, ನಾಟಕ ಆಡ್ತೀಯೇನೆ? ಬೇಡಪ್ಪ. ಏಯ್ ಗಂಗಾ, ನನ್ ಕೈ ಹಿಡ್ಕೋತೀಯೇನೆ? ಯಾರೇ ನೀನು, ಇವಳಗ್ ಮಕ್ಳಿಲ್ಲ ಅಂತ ಎಲ್ಲೋ ಬೀದಿಲ್ ಬಿದ್ದಿದ್ ನಿನ್ನ ಎತ್ಕ ಬಂದ್ ಸಾಕಿದ್ದು ನಾನು. ನಿಮ್ಮವ್ವ ಯಾವನ ಕಳ್ಳಬಸರಾಗಿ ನಿನ್ನೆತ್ತಿದ್ಲೋ, ನಿನ್ ಎತ್ಕ ಬಂದ್ ಸಾಕದ ಮೇಲೆ ಈ ನನ್ ಮಗ ಹುಟ್ಬಿಟ್ಟ. ನನ್ ಕರ್ಮ ನಿಮ್ಗೆ ಒಂದ್ ಗತಿ ಕಾಣಿಸ್ತೀನಿ, ಚಟ್ಟ ಚಟ್ಟ ಹತ್ತಿಸ್ತೀನಿ. ನನ್ನೇ ತಳ್ತೀರಾ? ಅವ್ರಿಗೆ ಚಟ್ಟ ಕಟ್ಟಿಸ್ತೀನಿ, ನನಗೆ ಸಾಲ ಕೊಡಲ್ಲ ಅಂತಾನ. ಇವತ್ತ ಅವನ್ ಲೆಕ್ಕ ಚುಪ್ತಾ ಮಾಡ್ತೀನಿ, ಚುಪ್ತಾ ಮಾಡ್ತೀನಿ. ಏನಾರ ಸರ್ಕಾರ ಸಾರಾಯಿ ಬಂದ್ ಮಾಡಿದ್ಮ್ಯಾಕೆ ಶೇಷ ನಮ್ಗೆ ದೇವ್ರಾಗೋದ. ಅವನ್ ಕೊಟ್ಟ ಸರ್ಕು ಒಳಿ ಕಿಳಿತಾ ಇದ್ರೆ ಊರ್ ಮೇಲೆ ಊರ್ ಬಿದ್ರು ಶಾನ್ ಬಗು ಏನು ಅಂತ ನೆಮ್ಮದಿ ಆಗಿರ್ಬೋದಪ್ಪ. ನೀ ಹೇಳಿದ್ದು ಬಿಲ್ಕುಲ್ ಸರಿಯಾಗಿದೆ ಕಣಯ್ಯ. ಬಂದ ಕಣಪ್ಪ, ನಮ್ ಕಮಿಟಿ ಮೆಂಬರ್ ಬಾ ಬೆಟ್ಟ ಬಾ. ನಮಸ್ಕಾರ ಕಣೇನು. ಲೇ ಶೇಷ ಬರ್ಲ ಇಲ್ಲಿ ತಗಳ್ಳ. ನಾನು ಯಾರ ಋಣದಾಗೂ ಬದುಕಾಕಿಲ್ಲ. ಏನ್ಲ ಹಂಗ ನೋಡ್ತಿದ್ಯಾ? ಅದು ಅಪ್ಟ ಚಿನ್ನದ ಯಾಕಂಡ್ಲ? ನಿನ್ ಬಾಕಿ ಚುಪ್ತ ಮಾಡ್ಕೊಂಡು ಒಂದ್ ಐದು ಬಾಟ್ಲ್ ತಗೊಂಬರೋಗ್ಲ. ಏಯ್, ನೀವು ಒಂದೊಂದ್ ಬಾಟ್ಲ್ ಕುಡಿರ್ಲ, ನಾ ಕೊಡಿಸ್ತೀನಿ. ಏಯ್ ಶೇಷ, ಶೇಷ ಇವ್ರಿಗೂ ಒಂದೊಂದು ಬಾಟಲ್ ಕೊಡ್ಲ, ಕುಡಿರ್ಲ, ನಾ ಬರ್ತೀನಿ. ಈ ಸರಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಮ್ ಗೆಲ್ತ್ ಬಿಡ್ತೀವಿ ಕಣ. ನಾವು ಪತ್ಲಿ ಮೇಲಾಣೆ ನೀಯತ್ತು ಅಂದ್ರೆ ನಿಂದೆ ಕಂಡ್ಲ. ನಾಯಿ ಕೂಡ ನಿನ್ ಕಂಡು ಕಲಿಬೇಕು. ತಗೊಳ್ರಲ್ಲ ಇನ್ನೆರಡು ಬಾಟ್ಲು ಕುಡೀರಿ. ಗುಳ್ಳೆ ನರಿಗಳ ನರಿಮುಖ ನೋಡ್ಕೊಂಡ್ ಬಂದಿದ್ರಲ್ಲ, ಬಿಟ್ಟಿ ಮಾಲು ಕುಡೀರಿ. ಕುರಿಮುಖ ನೋಡ್ಕೊಂಡ್ ಬಂದ ಹೊಡ್ಕೊಂಬಿಟ್ಟ ಸರಿಯಾಗಿ ಹೇಳದೆ. ಮನೆ ಆಳ
ಏನ್ ಬೆಳೆ ನಿಂತಿದ್ಯವ್ವ? ನಮಸ್ಕಾರ ತಾಯಿ, ನಮಸ್ಕಾರ. ನೀನಿಂಗ್ ಬೆಳೆದು ತಂಪ್ ಕೊಟ್ಟು ಚಪ್ರ ಆಗಿರುವಾಗ ಆ ಮನೆ ಯಾಕೆ ತಾಯಿ? ಮನೆ ಗಂಡಸ್ಕಿ ಆಚೆ ತಳ್ತಾರೆ. ನಾನು ಇನ್ ಮ್ಯಾಕೆ ಈ ಬುಡ್ದಾಗೇ ಮನೆ ಕಾಣೋದು? ಆ ಮನೆ ಋಣ ಇವತ್ತಿಗೆ ತೀರೋಯ್ತು. ಒಂದ್ ನಿಮಿಷ ಇರು ತಾಯಿ. ತಾಯಿ ದಾವ್ರ ಆಗದ, ಕಾಲ್ ಕಾಲಕ್ಕೆ ಮಳೆ ಬಂದಿದ್ರೆ ಬರಕಿಲ್ಲ ಕಣವ. ಬರಕಿಲ್ಲ ತಕ್ಕ, ನೀವು ಹಸಿ ಕುಡಿ ಕುಡಿ ತಾಯೇ ಕುಡಿ. ನೀ ಸಂದಾಗಿರ್ಬೇಕು. ತಾಯಿ ನನ್ನ ಕಣ್ಣು ಮುಚ್ಚತಾ ಐತೆ, ನಾನು ನೆಮ್ಮದಿಯಿಂದ ಮನಕತ್ತೀನಿ. ತಾಯೇ ನನ್ನ ಮನೆಗೆ ಮಾತ್ರ ತಳ್ಳೇಬೇಡ. ನಿನ್ನ ಗರ್ಭದಲ್ಲೇ ನನ್ನ ಮಡಕೋ ತಾಯಿ, ನಿನ್ನ ಗರ್ಭದಲ್ಲೇ ನನ್ನ ಮಡಕೋ ತಾಯಿ, ನಿನ್ನ ಗರ್ಭದಲ್ಲೇ ನನ್ನ ಮಡಕೋ ತಾಯಿ, ಮಡಕೋ ತಾಯಿ ಮಡಕ. ಏ ಅಲ್ಲಿ ನೋಡ್ಲ, ಅವನ್ ಹೆಂಡತಿ ಸತ್ತ ಅಲ್ಲಿ ಮಲಗಿದ್ದಾಳೆ, ಇವನ್ ನೋಡಿದ್ರಲ್ಲಿ ಕುಡ್ಕೊಂಡು ಮಲಗಿದ್ದಾನೆ. ಲೇ ಬೆಟ್ಟ, ಲೇ ಬೆಟ್ಟ, ಎದ್ದು ಮನೆ ಹೋಗ್ಲ, ನಿನ್ ಹೆಂಡತಿ ಸತ್ತೋಗವಳೆ. ಲೇ ನಿನ್ಗೇನು ಬಂದಿರೋದು? ನಿನ್ಗೇನು ಸಮಯ ಗಿಮಿ ಇಲ್ವಲ್ಲ? ಎದ್ದೇಳ, ಎದ್ದು ಮನೆ ಹೋಗ್ಲ. ಲೇ ಬೆಟ್ಟ, ಬೆಟ್ಟ ಬೆಟ್ಟಯ್ಯ ಸತ್ತೋಗಿದ್ದಾನೆ, ಎತ್ಕೊಳ್ಳಿ. ಚಾಪೆ ತಂದ. ಇವಾಗ ಸತ್ತೋಗ್ತವನೆ ಹೇಳ್ತಾನೆ ಇದಾವಲ್ಲ ಬೇಟ. ಏನು ಸತ್ತೋದ? ಯಾಳಕ್ ಪಟ್ಟಿ ಸರ ಕುಡ್ದು ಕುಡ್ದು ಸತ್ತ. ಈಗ ಸಂಸಾರನೇ ಬೀದಿ ಬಿತ್ತು. ಈ ಹಾಳ ಚಟಿಕೆ ಇನ್ನೆಷ್ಟು ಜನ ಚಟ್ಟ ತಿಂತಾರ ಏನೋ. ಅಯ್ಯೋ, ಈ ಕಳ್ಳ ಬಟ್ಟಿ ದಂಧೆ ಶೇಷಂದೆ ಇರ್ಬೇಕು. ಇದ್ ಕೆಲವೊಂದು ಗತಿ ಕಾಣಿಸ್ಲೇಬೇಕು. ಈ ಊರಿನಲ್ಲಿ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಯಾವ ಊರಿನಲ್ಲೂ ಸಹ ಈ ಅಕ್ರಮದನ್ನ ನಾವು ಉಳಿಸಲ್ಲ. ಬೇರು ಸಮೇತ ಕಿತ್ತು ಹಾಕ್ತೀವಿ. ಜೈ ಭುವನೇಶ್ವರಿ, ಜೈ ಭುವನೇಶ್ವರಿ, ಜೈ ಭುವನೇಶ್ವರಿ, ಜೈ ಭುವನೇಶ್ವರಿ, ಜೈ ಭುವನೇಶ್ವರಿ.
ಗಂಗಾ, ಗಂಗಾ, ನಿಮ್ಮ ಅವನಿಗೆ ಕೂಲಿ ಕೊಡೋದು ಬಾಕಿ ಇತ್ತು, ತಗೋ ಗಂಗಾ. ಅದ್ಯಾಕೆ ಹಂಗೆ ಸುಮ್ಕೆ ಕುಂತಿದ್ಯಾ? ತಗೋ ಗಂಗಾ, ತಗೋ ಗಂಗಾ. ಗಂಗಾ, ಗಂಗಾ, ಬೆಳಿಗ್ಗೆಯಿಂದ ಅಸ್ಕಂಡಿದ್ಯಾ, ಒಂಚೂರು ಊಟ ಮಾಡುವ? ಆ ಯಮ್ಮ ಅಷ್ಟು ಹೇಳ್ತಾ ಅವಳೆ, ಸುಮ್ಕೆ ಕುಂತ್ಕೊಂಡಿದ್ಯಲ್ಲ ಗಂಗಾ, ಊಟ ಮಾಡಬಾರ್ದ? ಊಟ ಮಾಡು ಗಂಗಾ. ಚಂಡಳ ಸಾವಿನ ಮನೇನು ಬಿಡಲ್ಲ ಅಂತ. ಗಂಗಾ, ನೀನು ಊಟ ಮಾಡ್ಕೊಂಡು ಮಲ್ಕೊ, ನಾನು ನಾಳೆಗೆ ಬರ್ತೀನಿ. ಗಂಗಾ, ತಗೊಳವ ತಿನ್ಸೆ, ತಿನ್ನೆ ಒಂಚೂರು. ಒಲಿಕೆ ಕೂಲಿ ದನಗಳ ಕಾಟ ಜಾಸ್ತಿ ಕಣೋ. ಓಸಿ ಉಸಿರಾಗಿರು, ನಾನು ಬರ್ತೀನಿ. ನೀನು ಈ ರೀತಿ ಹಸ್ತು ಕೂತಿರೋದನ್ನ ನನ್ನ ಕೈನಾಗ ನೋಡೋಕ್ಕಾಗಲ್ಲ. ತಗೋ ಗಂಗಾ, ನಾನು ಇಲ್ಲಿರುವಾಗ ಬೇರೆದು ಯಾಕೆ ನಿನಗೆ ಊಟ ತಂದುಕೊಡ್ಬೇಕು? ತಗೋ ಗಂಗಾ, ತಗೋ. ನಂಗೆ ಬೇಡ. ನೀ ಹಿಂಗಂದ್ರೆ ಹೆಂಗೆ? ತಗೋ ಗಂಗಾ, ತಿನ್ನು. ಬೇಡ ಬದಿ, ಬೇಡ, ಬೇಡ. ಅಯ್ಯಯ್ಯೋ, ಚಲೋ ಐತೆ. ಛೇ ಛೇ ಛೇ, ಛೇ. ನಮ್ಮ ಅಕ್ಕನಿಗೆ ನಾನು ತಿನ್ಸ್ರಿ ಉಂತಾಳೆ. ಅಕ್ಕ ತಕ್ಕ. ಇವನೊಬ್ಬ ಮಗ. ಬ್ಯಾಡ ಮಗ, ಇನ್ನು ಇಲ್ಲಿರೋದು ಬ್ಯಾಡ. ಗಿಡ ತುಂಬ ಮುಳ್ಳಿದ್ರು, ತನ್ನ ಸುತ್ತ ಕೆಸರಿದ್ರು, ಹೂಗಳನ್ನ ಕೀಳೋ ಈ ಜನ ನಯವಾಗಿ ಸುವಾಸನೆ ಬೀರ್ತಾ ಅರಳಿ ನಿಂತಿರೋ ಮಲ್ಗೆನ ಸುಮ್ಕೆ ಬಿಟ್ಟಾರ? ನಿನ್ನ ಉರಿದು ಮುಕ್ಕು ಬಿಡ್ತಾರೆ. ಈ ಚಂಕಳ ಮಧ್ಯೆ ನೀನ್ ಮೀಸಕ್ಕಾಗಲ್ಲ ಮಗ. ಹೊಂಟೋಗು, ಸಾನೆ ದೂರ ಹೊಂಟೋಗು. Thank you.
ಹೆಂಗ ಯಾರೇ ನೀನು? ಇವಳಗ್ ಮಕ್ಕಳಿಲ್ಲ ಅಂತ ಎಲ್ಲೋ ಬೀದಿಲ್ ಬಿದ್ದಿದ್ ನಿನ್ನ ಎತ್ಕ ಬಂದ್ ಸಾಕಿದ್ದು ನಾನು. ನಿಮ್ಮವ್ವ ಯಾವನ ಕಳ್ಳಬಸರಾಗಿ ನಿನ್ನೆತ್ತಿದ್ಲು, ನಿನ್ನ ಎತ್ಕ ಬಂದ್ ಸಾಕದ ಮೇಲೆ ಈ ನನ್ನ ಮಗ ಹುಟ್ಬಿಟ್ಟ. ನನ್ನ ಕರ್ಮ ನಿಮ್ಗೆ ಒಂದ್ ಗತಿ ಕಾಣಿಸ್ತೀನಿ, ಚಟ್ಟ ಚಟ್ಟ ಹತ್ತಿಸ್ತೀನಿ. ಪೆಟ್ಟಿಗೆ ಕಾಣ್ತಿಲ್ಲ ಕಣೋ. ಅಯ್ಯೋ ಪೆಟ್ಟಿಗೆ, ಹೌದಾ ಪೆಟ್ಟಿಗೆ ಕಾಣ್ತಿಲ್ವಲ್ಲ. ಅಯ್ಯೋ ಎಲ್ಲೋಯ್ತು, ಯಾರು ತಗೊಂಡೋದ್ರು ಪೆಟ್ಟಿಗೆ? ಸಿದ್ಧ ಪೆಟ್ಟಿಗೆ. ಅಯ್ಯೋ ಏನು ಮಾಡೋದೀಗ? ಏನವ ಏನ್ ಹುಡುಕ್ತಾ ಇದೀಯ? ಯಾವರವ ನಿಂದು, ಯಾಕೆ ಕಣ್ಣೀರ್ ಹಾಕ್ತಾ ಇದೀಯಾ? ಹೆದರಬೇಡ ತಾಯಿ, ಜೀವನದಲ್ಲಿ ಎಲ್ಲರೂ ಏನಾದರೂ ಒಂದನ್ನು ಹುಡುಕ್ತಾನೇ ಇರ್ತಾರೆ, ನಾನು ಅಷ್ಟೇ. ನಿಮ್ಮ ಊರು ಮನೆ ಚಿಂತಿಸ್ಬೇಡ ತಾಯಿ, ಹಗಲು ರಾತ್ರಿ ಇದ್ದಂಗೆ ಈ ಸುಖ ದುಃಖ ಬರುತ್ತೆ ಹೋಗುತ್ತೆ. ನಿನ್ನ ಮನಸ್ಸಿನಲ್ಲಿ ಏನೋ ನೋವಿದೆ, ನನ್ನ ಹತ್ರ ಹೇಳು. ನಿನ್ನ ಮನಸ್ಸು ಹಗರಾಗುತ್ತೆ, ನನ್ನ ಕೈಲಾಗೋ ಸಹಾಯ ನಾನು ಮಾಡ್ತೀನಿ, ಉಳಿದಿದ್ದು ಆ ಶಿವನಿಚ್ಛೆ. ಬಾ ಮಗು, ಹೆದರ್ಕೋಬೇಡ, ಬಾ ಕಂದ. ಹೇಳ್ತಾಯಿ, ಆತಂಕ ಬೇಡ, ಧೈರ್ಯವಾಗಿ ಹೇಳು. ಸ್ವಾಮಿ, ನಮ್ದು ಹಳ್ಕುಪ್ಪೆ, ನನ್ನ ಹೆಸರು ಗಂಗಾ, ಇವನು ನನ್ನ ತಮ್ಮ ಸಿದ್ಧ. ನಮ್ಮಪ್ಪ ಕುಡಿತ ಚಟಕ್ಕೆ ದಾಸನಾಗಿದ್ದ, ಆ ಚಟ ನಮ್ಮವ್ವಯನ್ನು ಬಲಿ ತಗೊಂಡ್ಬಿಡ್ತು, ಅವನು ಸತ್ತ, ನಾವು ಅನಾಥರಾಗೋದ್ವಿ. ನಮ್ಮೂರಲ್ಲಿ ಕೆಲವ್ರು ನನ್ನ ಕೆಟ್ಕಣ್ಣಿಂದ ನೋಡ್ತಾ ಇದ್ರು, ನಂಗಲ್ಲಿರಕ್ ಧೈರ್ಯ ಬರಲಿಲ್ಲ ಸ್ವಾಮಿ, ಅದಕ್ಕೆ ಮನೆ ಬಿಟ್ಟು ಬಂದ್ಬಿಟ್ವಿ. ಈಗ ನಂಗೆ ಉಳಿದಿರೋದು ನನ್ನ ತಮ್ಮನ್ನ ಚಂದಾಗಿ ಓದಿಸ್ಬೇಕು, ಅವನು ದೊಡ್ಡ ಮನುಷ್ಯ ಆಗಬೇಕು, ಈ ಜನಗಳ ಮಧ್ಯೆ ದೊಡ್ಡ ವ್ಯಕ್ತಿ ಆಗಬೇಕು. ತಾಯಿ, ನಿನ್ನ ಜೀವನದಲ್ಲಿ ಅನಾಥ ಪ್ರಜ್ಞೆ ಕಾಡ್ತಾ ಇದ್ರು, ನಿನ್ನ ಆದರ್ಶ ಸಂಕಲ್ಪಗಳು ಉದಾತ್ತವಾಗಿವೆ. ಅನಾಥೋ ದೈವ ರಕ್ಷಕ ಎನ್ನುವಂತೆ ದೈವ ಕೃಪೆ ಒದಗಿ ಬರೋದರಲ್ಲಿ ಸಂಶಯವೇ ಇಲ್ಲ. ಚಿಂತಿಸಬೇಡ ತಾಯಿ, ಆಗೋದೆಲ್ಲ ಒಳ್ಳೆಯದಕ್ಕೆ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದಾರಿ ಮುಚ್ಚಿದ್ರೆ ಇನ್ನೊಂದಾರಿ ತೆಗೆದೇ ಇರ್ತಾನೆ ಆ ಶಿವ. ನೀನು ಸಿದ್ಧಗಂಗೆಗೆ ಹೋಗು. ಸಿದ್ಧಗಂಗೆನಾ? ಹೌದು, ಹೀಗೇ ಮುಂದೋಗು, ಆ ಶಿವನಿರೋ ಸಿದ್ಧಗಂಗೆ ಸಿಗುತ್ತೆ. ಗ್ರಾಮೀಣ ಬಡ ರೈತಾಪಿ ಬಂಧುಗಳ ಕಷ್ಟ ಕಾರ್ಪಣ್ಯಗಳಿಗೆ ಮನ ನೊಂದು ಕಳೆದ ಒಂದು ಶತಮಾನದಿಂದಲೂ ಬಡ ನಿರ್ಗತಿಕ ಶೋಷಿತ ಮಕ್ಕಳಿಗೆ ಅನ್ನ ವಸತಿ ವಿದ್ಯೆಗೆ ಅವಕಾಶ ಮಾಡಿಕೊಟ್ಟು ಲಕ್ಷಾಂತರ ಬಡ ಜೀವಿಗಳ ಬಾಳಿಗೆ ಬೆಳಕಾಗಿದ್ದಾರೆ. ಅಲ್ಲಿ ಜಾತಿ ಕುಲ ಗೋತ್ರ ಪಂಗಡಗಳ ಭೇದ ಭಾವಗಳಿಗೆ ಅವಕಾಶವೇ ಇಲ್ಲ. ಅಲ್ಲಿ ಎಲ್ಲರೂ ಕೂಡಿ ಪ್ರಾರ್ಥನೆ ಪ್ರಸಾದ ವಸತಿ ಎಲ್ಲವೂ ಸಮಾನ, ಎಲ್ಲರಿಗೂ ಮುಕ್ತ ಅವಕಾಶ. ದೇವರು ಒಳ್ಳೇದು ಮಾಡಲಿ. ಜೀವನದಲ್ಲಿ ಯಾರೂ ನಿನ್ನವರಲ್ಲ, ಇಲ್ಲಿ ಯಾರೂ ನಮ್ಮವರಲ್ಲ, ಇಲ್ಲಿ ಯಾರೂ ನಮ್ಮ ಯಾರು ನಮ್ಮ ಯಾರು ನಮ್ಮ ಯಾರು ನಮ್ಮ
ಯಾರು ನಿನ್ನವರಲ್ಲ ತಂಗಿ ಬದುಕೋವಾಗ ಬಂಧು ಬಳಗ ಕೆಟ್ಟೋದಾಗ ಜಗ ಬಿಟ್ಟೋದಾಗ ಕೆಟ್ಟೋದಾಗ ಜಗ ಬಿಟ್ಟೋದಾಗ ಯಾರು ನಿನ್ನವರಲ್ಲ ಜಗಳ ಕದನ ಎಲ್ಲ ಉಂಟು ಇರೋವಾಗ ಜೀವ ಇರೋವಾಗ ಜಗಳ ಕದನ ಎಲ್ಲ ಉಂಟು ಹೋಗೋವಾಗ ಬಿಟ್ಟು ಹೋಗೋವಾಗ ಮಾತಾಡೋಕ್ಕೆ ಸಾಧ್ಯ ಎಲ್ಲುಂಟು ತಿನ್ನೋವಾಗ ಕಿತ್ತು ತಿನ್ನೋವಾಗ ತುಂಬಿದ ಮೈಕೈ ನೋಡೋವಾಗ ತಿನ್ನೋವಾಗ ಕಿತ್ತು ತಿನ್ನೋವಾಗ ತುಂಬಿದ ಮೈಕೈ ನೋಡೋವಾಗ ಕೆಟ್ಟ ಮನಸ್ಸಿಗೆ ಎಲ್ಲೇ ಎಲ್ಲುಂಟು ಮಾನವತೆಗೆ ಬೆಲೆ ಎಲ್ಲುಂಟು ಕೆಟ್ಟ ಮನಸ್ಸಿಗೆ ಎಲ್ಲೇ ಎಲ್ಲುಂಟು ಮಾನವತೆಗೆ ಬೆಲೆ ಎಲ್ಲುಂಟು ಯಾರು ನಿನ್ನವರಲ್ಲ ಮರೆತರೆ ಸಲಹೋ ಜೀವಾನೆ ಮಣ್ಣಾದರೆ ಸಾಕೋ ಹೊಣೆಯ ಮರೆತರೆ ಸಲಹೋ ಜೀವಾನೆ ಮಣ್ಣಾದರೆ ತಿನ್ನೋ ಅನ್ನ ಕಲ್ಲಾದರೆ ನೋಡೋ ನೋಟ ಕೀಳಾದರೆ ತುಳಿಯೋ ಹಾದಿ ಮುಳ್ಳಾದರೆ ಯಾರು ನಿನ್ನವರಲ್ಲ ತುಳಿಯೋ ಹಾದಿ ಶಾಶ್ವತರಲ್ಲ ಓ ಮನುಜ ಈ ಭುವಿಯಲ್ಲಿ ಯಾರು ಶಾಶ್ವತರಲ್ಲ ಯಾರು ಶಾಶ್ವತರಲ್ಲ ಸ್ವಾಮಿ ಬುದ್ಧಿಯವರು ಬುದ್ಧಿಯವರ ಈಗ ಮುಂದಕ್ಕೆ ಹೋಗಿ ಬಲಕ್ಕೆ ಹೋಗಿ ಅಮ್ಮ ಬುದ್ಧಿ ಬುದ್ಧಿ ಏನು ಏನಾಗ್ಬೇಕು
ನಮ್ ಸಿದ್ದನ ಶಾಲೆಗೆ ಸೇರಿಸ್ಬೇಕಿತ್ತು. ಸ್ಕೂಲಲ್ಲಿ ಹಾಸ್ಟೆಲಲ್ಲಿ ಸೀಟ್ ಎಲ್ಲ ಮುಗಿದೋಗಿದೆ, ಒಂದ್ ವರ್ಷ ಬರೋಗಿ. ಬುದ್ಧಿ ಹಂಗ ಅನ್ಬೇಡಿ ಬುದ್ಧಿ, ನಾವು ಬಡವರು ಅನಾಥರು, ಕರುಣೆ ತೋರಿಸಿ. ಕರುಣೆ ನಾವು ತೋರಿಸ್ಬೋದು, ಆದ್ರೆ ಸಮಯ ಕರುಣೆ ತೋರಿಸುತ್ತಾ? ನಾವೇನು ಮಾಡಂಗಿಲ್ಲ, ಹೋಗಿ ಒಂದ್ ವರ್ಷ ಬನ್ನಿ. ಹಂಗ ಅನ್ಬೇಡಿ ಬುದ್ಧಿ, ನಮ್ ಸಿದ್ದ ಸ್ಯಾನೆ ಬುದ್ಧಿವಂತ, ಆಗೋಗಿರೋ ಪಾಠನೆಲ್ಲ ಬಿರ್ನೆ ಕಲ್ತ್ ಬಿಡ್ತಾನೆ ಅಲ್ವೇಲ್ಲ ಸಿದ್ದ. ಸಿದ್ದ ಬುದ್ಧಿಯವ್ರನ್ನ ಕೇಳ್ಕೋ, ಅವ್ರ ಕಾಲಕ್ ಬಿದ್ದ ಆಶೀರ್ವಾದ ತಕೋ. ಎದ್ದಾಳ್ಮೇಲೆ ಇದನ್ನೆಲ್ಲ ಹೋಗಿ ಬುದ್ಧಿಯವ್ರ ಹತ್ರ ಮಾಡ್ರಿ, ಅವ್ರೇನಾರ ಒಪ್ಕೊಂಡ್ರೆ ನಿಮ್ ಕೆಲ್ಸ ಆಗತ್ತೆ. ಬುದ್ಧಿಯವ್ರ ಬುದ್ಧಿ ಅವ್ರ ಎಲ್ಲವ್ರೆ? ಅವರು ಈಗ ಮಠದಲ್ಲಿ ಇಲ್ಲ, ಭಕ್ತರ ಭಿನ್ನಹದ ಮೇಲೆ ಪ್ರವಾಸ ಹೋಗಿದ್ದಾರೆ, ಅವ್ರು ಬಂದ್ಮೇಲೆ ಬನ್ರಿ. ಬಾ ಸಿದ್ದ. ಇವ್ರಿಗೆಲ್ಲ ಬುದ್ಧಿಯವರ ಊಟ ಹಾಕ್ತಾರ? ಹ್ಞೂ, ಮತ್ತೆ ಇವ್ರಿಗೆಲ್ಲ ಊಟ ಹಾಕೋದಲ್ದೆ ನಮ್ಮಂತ ಬಡವ್ರಿಗೆ ಅನಾಥರಿಗೆ ಆಶ್ರಯ ಕೊಡ್ತಾರಂತೆ, ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಡ್ತಾರಂತೆ. ಸಿದ್ಧ, ಇಲ್ಲಿ ಅಕ್ಷರ ಕಲ್ತು ಎಷ್ಟೋ ಜನ ಸಮಾಜದಾಗೆ ದೊಡ್ಡ ದೊಡ್ಡ ಮನುಷ್ಯರಾಗವ್ರಂತೆ. ಅಷ್ಟೇ ಅಲ್ಲ ಕಣ್ಲ, ಬುದ್ಧಿಯವ್ರ ದರ್ಶನಕ್ಕೆ ಬರ್ತಾರಲ್ಲ ಆ ಭಕ್ತರಿಗೂ ನಿತ್ಯ ಊಟ ಹಾಕ್ತಾರಂತೆ. ಹಂಗಾರೆ ನನಗೂ ಹಂಗೆ ಮಾಡ್ತಾರ, ಇಲ್ಲೇ ಸೇರಿಸ್ಕೊಂತಾರ? ಭಗವಂತಂಗೆ ನಮ್ಮ ಕಷ್ಟ ಗೊತ್ತೈತೆ, ನಿನ್ ಸೇರ್ಸ್ಕೊಂಡೇ ಸೇರ್ಸ್ಕೋತಾರೆ, ಇನ್ನೇನ್ ದೊಡ್ಡ ಬುದ್ಧಿಯವ್ರು ಬರ್ತಾರಂತೆ, ನಿನ್ ಜೀವನಕ್ಕೆ ಬೆಳಕು ತರ್ತಾರೆ. ಅಯ್ಯೋ ಸಿದ್ಧ, ನೀನ್ ಯಾಕೆ ನನ್ ಕಾಲೊತ್ತಿ ಬ್ಯಾಡ ಕಂಡ? ದೂರದಿಂದ ನೀನು ನೋಡ್ಕೊಂಡ್ ಬಂದಿದ್ಯಾ? ನಂಗೇನಾಗಿಲ್ಲ ಬಿಡು.
ನಿಂದೊಳ್ಳೆ ಕತೆ ಆಯ್ತಲ್ಲ, ನಾನು ನಿನ್ಗೆ ಎಷ್ಟು ಸಾರ್ತಿ ಹೇಳಿದ್ದೀನಿ ಬುದ್ಧಿಯವ್ರು ನೋಡ್ಬೇಕು ಬುದ್ಧಿಯವ್ರು ನೋಡ್ಬೇಕು ಅಂತ, ನೀನು ನೋಡಿದ್ಯಾ? ಇಲ್ಲ ಬುದ್ಧಿ. ಸ್ವಲ್ಪ ಇರು, ಬುದ್ಧಿಯವ್ರ ಹತ್ರ ಯಾರು ಇದ್ದಾರ? ಯಾರು ಇಲ್ಲ, ಹೋಗಿ. ಹ್ಮ್ ಬಾ. ಬನ್ನಿ, ಆ ಕಡೆ ಹೋಗಿ ಕೇಳ್ಕೊ. ಬುದ್ಧಿ, ನನ್ನ ಹೆಸರು ಗಂಗಾ ಅಂತ. ನಮ್ಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಬುದ್ಧಿ. ಇವನು ನನ್ನ ತಮ್ಮ ಸಿದ್ಧ. ನಿಮ್ಮನೆ ನಂಬ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಬುದ್ಧಿ. ನನ್ನ ತಮ್ಮಂಗೆ ವಿದ್ಯಾದಾನ ಮಾಡಿ ಬುದ್ಧಿ. ತಗೋ, 100 ರೂಪಾಯಿ ಅಡ್ಮಿಷನ್ ಫೀಸ್ ಕಟ್ಬೇಕು ಮೊದಲು, ಆಮೇಲೆ ಈ ಪಟ್ಟಿಲಿರೋದೆಲ್ಲ ತರಬೇಕು. ಬುದ್ಧಿ, ಇದು ಅದೇಮ್ಮ, ಪೆನ್ನು ಪೆನ್ಸಿಲು ಪುಸ್ತಕ ಜಾಮಿಟ್ರಿ ಬಾಕ್ಸು ಎಲ್ಲ ಇವನ್ಗೇನೆ. ಇದನ್ನೆಲ್ಲ ಆಮೇಲೆ ತಗೊಂಡ್ರಾಯ್ತು, ಮೊದಲು ಅಡ್ಮಿಷನ್ ಫೀಸ್ 100 ರೂಪಾಯಿ ಕಟ್ಟು. ಸಿದ್ಧ ಅಳ್ಳಕು ಪೆ, 100 ರೂಪಾಯಿ ಕೊಡು. ಬುದ್ಧಿ, ಈಗ ನನ್ನ ಹತ್ರ ಕಾಸಿಲ್ಲ. ಆ, ಒಂದ್ ವಾರ ಟೈಮ್ ಕೊಡಿ, ತಂದು ಕೊಟ್ಬಿಡ್ತೀನಿ. ಇನ್ನು ಒಂದ್ ವಾರ ಟೈಮ್ ಬೇಕಾ? ನಿಂದೊಳ್ಳೆ ಕತೆ ಆಯ್ತಲ್ಲ, ಪಾಠ ಶುರುವಾಗಲಿ ತಿಂಗಳ ಮೇಲೆ ಆಯ್ತು. ನೀನ್ ಫೀಸ್ ಕಟ್ಟೋ ತಡ ಮಾಡಿದ್ರೆ ಪಾಠ ಎಲ್ಲ ಮುಗ್ದೋಗುತ್ತೆ ಅಷ್ಟೇ. ಅದೇನ್ ಮಾಡ್ತೀವಿ ನಂಗೆ ಗೊತ್ತಿಲ್ಲ, ಆದಷ್ಟು ಬೇಗ ಫೀಸ್ ಕಟ್ಟು. ಆಯ್ತು ಬುದ್ಧಿ, ನೀವ್ ಹೇಳ್ದಂಗೆ ತಂದ್ಕೊಡ್ತೀನಿ. ಬಾಲ ಸಿದ್ಧ. ಇದೆಲ್ಲ ತಗೊಳಲ್ಲ, ಇಟ್ಕೊಳಮ್ಮ. ಅಣ್ಣ ಅಣ್ಣ, ಹಂಗ ಅನ್ಬೇಡಿ ಅಣ್ಣ. ಟ್ರಂಕು, ಒಂದಷ್ಟು ಬುಕ್ಕು, 130 ರೂಪಾಯಿ ಕೊಡಿ ಅಣ್ಣ, ಸಾಕು. ನೋಡಮ್ಮ, ಇದೆಲ್ಲ ತಗೊಳಲ್ಲ, ನೀನೇನೋ ಕೇಳ್ತಿದ್ದೀಯಲ್ಲ ಅಂತ ಕೊಡ್ತೀನಿ. ಆ ಸಣ್ಣ ಟ್ರಂಕ್ ತಗೋ, ತಗೋ ಈ ಪುಸ್ತಕ. ಜಡೆ ಬುದ್ಧಿ, ಇವ್ರನ್ನ 32ನೇ ನಮ್ಮ ರೂಮ್ಗೆ ಕರ್ಕೊಂಡು ಹೋಗ್ಬಿಡು. ಆಯ್ತು ಬುದ್ಧಿ. ನೋಡಪ್ಪ, ಇವತ್ತಿಂದ ಆಟ ಪಾಠ ಊಟ ಎಲ್ಲ ಹಾಸ್ಟ್ಲಲ್ಲೇ, ಗೊತ್ತು ತಾನೆ? ಕರ್ಕೊಂಡು ಹೋಗಪ್ಪ. ಸರಿ ಬುದ್ಧಿ, ಹೊರಡಿ. ಇಲ್ಲೇ ಕೂತ್ಕೊಳ್ಳಿ, ಬರ್ತೀನಿ. ಸಿದ್ಧ, ಚಂದಾಗಿ ಓದ್ಬೇಕು, ದೊಡ್ಡ ಮನುಷ್ಯ ಆಗ್ಬೇಕು, ದೊಡ್ಡವ್ರಿಗೆ ಮರ್ವಾದೆ ಕೊಡ್ಬೇಕು. ಅಕ್ಕ, ನೀನೆಲ್ಲಿ ಇರ್ತೀಯಾ? ನಾನು ಇಲ್ಲೇ ಇರ್ತೀನಿ ಕಣ್ಲಾ, ನಿನ್ ಬೆನ್ನಿಂದೇನೆ ಇರ್ತೀನಿ. ಅಕ್ಕ, ನಂಗೆ ಬೇಜಾರಾಯ್ತದೆ, ನಾನು ನಿನ್ ಜೊತೆನೆ ಇರ್ತೀನಿ, ಸಾಲಕ್ಕೆ ಮಾತ್ರ ಹೋಗ್ತೀನಿ. ಹಂಗ್ ಮಾಡಕ್ಕಾಗ್ದು ಕಣ್ಲಾ, ನಾನು ಎಲ್ಲೋಯ್ತೀನಿ, ಇಲ್ಲೇ ಇರ್ತೀನಲ್ಲ. ನೋಡು, ಚಂದಾಗಿ ಓದಿ ಮಟ್ಟೋರು ಹೆಂಗ್ ಹೇಳ್ತಾರೋ ಹಂಗ್ ಕೇಳ್ಬೇಕು, ಗೊತ್ತಾಯ್ತಾ? ಅಳ್ಬೇಡ ಸುಮ್ಕಿರು, ನಾ ಇಲ್ಲೇ ಇರ್ತೀನಿ ಅಂತ ಹೇಳಿದ್ನಲ್ಲ. ಕರ್ಕೊಂಡು ಬಾಮ್ಮ. ನೀನೆಲ್ಲಿಗೆ ಬರ್ತಾ ಇದೀಯಮ್ಮ? ಇಲ್ಲೇ ನಿಂತ್ಕೋ. ನಾ ಹೋಗಕ್ಕಿಲ್ಲ, ನಾ ಸಾಲಾಗ ಹೋಗಕ್ಕಿಲ್ಲ, ನಾನ್ ನಿನ್ ಜೊತೆನೆ ಇರ್ತೀನಿ. ಹಂಗೆಲ್ಲ ಹೇಳ್ಬಾರ್ದು ಕಣ್ಲಾ, ನಾನ್ ಎಲ್ಲೋ ಇರ್ತೀನಿ, ನೀನ್ ಕರ್ದಾಗ ಹೋ ಅಂತ ಇಲ್ಲೇ ಇರ್ತೀನಿ. ನನ್ ಜಾಣ ಮರಿಯಲ್ಲ, ಹೋಗ್ ಬಾ ಅಪ್ಪ. ಅಕ್ಕ ಸಿದ್ಧ, ಹೋಗ್ ಬಾ.
ಯಾವ ಶಾಪ ಬಡೀತು, ಯಾರ ಕಣ್ಣು ತಾಕಿತು, ಯಾವ ಶಾಪ ಬಡೀತು, ಯಾರ ಕಣ್ಣು ತಾಕಿತು, ಮನವಿಂದು ಬೇಯುತಿಹುದು, ಮನವಿಂದು ಬೇಯುತಿಹುದು, ಅಗಲಿಕೆಯ ನೋವಿನಿಂದ, ಅಗಲಿಕೆಯ ನೋವಿನಿಂದ, ಯಾವ ಶಾಪ ಬಡೀತು, ಯಾರ ಕಣ್ಣು ತಾಕಿತು. ಜೀವ ಜೀವಗಳು ದೂರಾಗುತ್ತಿಹುದು ಇದೆಯಾ ಕೈವಾಡದಿಂದ, ಜೀವ ಜೀವಗಳು ದೂರಾಗುತ್ತಿಹುದು ವಿದ್ಯಾ ಕೈವಾಡದಿಂದ, ಬದುಕೆಂಬುದು ಬುಗುರಿಯಾಟ, ಬದುಕೆಂಬುದು ಬುಗುರಿಯಾಟ, ಆಡಲೇಬೇಕು ಕೊನೆ ತನಕ, ಆಡಲೇಬೇಕು ಕೊನೆ ತನಕ, ಆಡಲೇಬೇಕು ಕೊನೆ ತನಕ. ನೋಡಿ ಮಕ್ಕಳೇ, ಈತನ ಹೆಸರು ಸಿದ್ಧ. ಇವತ್ತಿನಿಂದ ಇವನು ನಿಮ್ಮ ಸಹಪಾಠಿಯಾಗಿ, ನಿಮ್ಮ ಸ್ನೇಹಿತನಾಗಿ, ನಿಮ್ಮ ಜೊತೆ ಇರಲು ಈ ಶಾಲೆಯನ್ನು ಸೇರ್ತಾ ಇದ್ದಾನೆ. ಆದ್ದರಿಂದ ನೀವು ಅಷ್ಟೇ, ನೀವೆಲ್ಲರೂ ಈತನನ್ನ ತುಂಬ ಪ್ರೀತಿಯಿಂದ, ತುಂಬ ವಿಶ್ವಾಸದಿಂದ ನಡೆಸ್ಕೊಳ್ಬೇಕು. ಏನಂತೀರಾ? ಹೋಗ್ ಕೂತ್ಕೋ. ನೋಡಿ ಮಕ್ಕಳೇ, ಇವತ್ತಿನ ಪಾಠ ಪರಿಸರ. ನೀವೆಲ್ಲ ನಮ್ಮ ಸಿದ್ಧಗಂಗೆ ಹಿಂದಿರುವ ಬೆಟ್ಟವನ್ನು ನೋಡಿದ್ದೀರಲ್ವೇ? ನೋಡಿದ್ದೀವಿ ಸರ್. ಅದರ ಪಕ್ಕದಲ್ಲಿ ಒಂದು ಬೆಟ್ಟ ಇದೆ, ಅದು ಗೊತ್ತೇ? ಗೊತ್ತು ಸರ್. ಅದನ್ನ ಯಾರಾದರೂ ಹತ್ತಿ ನೋಡಿದ್ದೀರಾ? ಇಲ್ಲ ಸರ್. ಯಾರೂ ನೋಡಿರಲ್ಲ. ಯಾಕೆ ಅಂದ್ರೆ ಆ ಬೆಟ್ಟ ಹತ್ತೋದು ಸುಲಭ ಸಾಧ್ಯದ ಕೆಲಸವಲ್ಲ. ಅಲ್ಲಿ ಕಾಡು ಪ್ರಾಣಿಗಳು ಇದ್ದಾವೆ. ಅಲ್ಲಿ ಸಾಮಾನ್ಯರು ಯಾರು ಹೋಗ್ತಾ ಇರಲಿಲ್ಲ. ದೊಡ್ಡ ಬುದ್ಧಿಯವರು ಮಾತ್ರ ಅಮಾವಾಸ್ಯೆ ದಿನ ಹೋಗಿ ಪೂಜೆ ಸಲ್ಲಿಸ್ತಾ ಇದ್ರು. ನಾವುಗಳು ಕೂಡ ಆ ಬೆಟ್ಟ ಹತ್ತಿ ಬಹಳ ವರ್ಷಗಳಾಯ್ತು. ಹಾಗಾಗಿ ನೀವ್ಯಾರು ಆ ಬೆಟ್ಟ ಹತ್ತೋ ಪ್ರಯತ್ನ ಮಾಡಬೇಕಾಗಿಲ್ಲ. ಯಾಕೆ ಅಂತಂದ್ರೆ ಈ ಪರಿಸರದ ಪಾಠದಲ್ಲಿ ನೋಡಿ, ಆ ಬೆಟ್ಟದ ಚಿತ್ರ ಇದರಲ್ಲಿದೆ. ನಾನೀಗ ಆ ಚಿತ್ರ ಇಲ್ಲಿ ಬರೀತೀನಿ. ಹೀಗ ಹತ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಅವ್ವ ಅವ್ವ, ನಿನ್ನ ಬುಡ ಸಮೇತ ಕಿತ್ತಾಕ್ಬಿಟ್ರೇನವ್ವ. ನನ್ನ ಬುಡ ಯಾವುದು ಅಂತ ನನಗೆ ಗೊತ್ತಿಲ್ಲ. Oh,
ಯಾಕೋ ಹಿಂಗ್ ಕೂತಿದ್ಯಾ? ಏನೂ ಇಲ್ಲ ಕಣ್ಲ. ಮನೆ ನೆನ್ಪಾಯ್ತಾ? ಹೋಗ್ಲಿ ಬಿಡು, ಮೊದ್ಮೊದ್ಲು ಹಂಗೇಯ, ಆಮೇಲೆ ರಜದಲ್ಲಿ ಅಪ್ಪ ಅಮ್ಮ ಬರ್ತಾರ. ಆಯ್ತಾ? ನಂಗ ಅಪ್ಪ ಅಮ್ಮ ಇಲ್ಲ ಕಣ್ಲ. ನಂಗೆ ನಮ್ಮಕ್ಕ ತುಂಬಾ ನೆನ್ಪಾಗ್ತಾವಳೆ. ಹೆಂಗಿದ್ಯಾ ಸಿದ್ಧ? ನಿದ್ದೆ ಮಾಡ್ತಿದ್ಯಾ? ಊಟ ಮಾಡ್ತಿದ್ಯಾ? ಪಾಠ ಚೆಂದಾಗೈತಾ? ಓ, ನಾನೇನೋ ಚೆಂದಾಗಿದ್ದೀನಿ, ನೀನ್ ಹೆಂಗಿದ್ಯಪ್ಪ? ನಂಗೇನ್ಲ ದಾಡಿ, ನೋಡು ಹೆಂಗಿವ್ನಿ. ಇವತ್ತು ನಿಂಗ್ ರಜಾ ಅಲ್ವೇನ್ಲ, ಅದಕ್ಕೆ ನಿನ್ನ ಕರ್ಕೊಂಡು ಹೊರ್ಗಡೆ ಸುತ್ತಾಡ್ಸ್ಕೊಂಬರವ ಅಂತ ಬಂದೆ. ನಾನ್ ಹೊಸಬ ಅಲ್ವಾ, ಅದಕ್ಕೆ ನಂಗೆ ರಜಾ ಕೊಡಕ್ಕಿಲ್ವಂತೆ. ಹೌದಾ? ಹೋಗ್ಲಿ ಬಿಡು, ನೀನ್ ಬೇಜಾರ್ ಮಾಡ್ಕೊಂತಿ ಅಂತಾನೆ ನಂಗೂ ರಜಾ ಕೊಟ್ಟವ್ರೆ. ಏಯ್ ಕಳ್ಳ, ನಂತವೇ ಸುಳ್ಳು ಹೇಳ್ತೇನ್ಲ. ಸುಮ್ನೆ ತಮಾಷೆ ಮಾಡದ್ನಕ್ಕ. ಅಣ್ಣ, ಈ ಮಿಠಾಯಿ ಕೊಡೋಣ. ಇದು ಕೊಡಿ. ಏ ಇರ್ಲ, ಇದೊಂದು ತಗೋಬಿಡ್ತೀನಿ ಬಾ. ಬಟ್ಟೆ ಎಲ್ಲ ನೆಂದೋಯ್ತದೆ, ಗಾಳಿ ಬೀಸಿದ್ರೆ ಆರೋಯ್ತದೆ. ಏ ಬ್ಯಾಡ ಕಂಡ ಸಿದ್ಧ, ಸಾಕು ಬಾರ್ಲ, ಟೇಮ್ ಆಯ್ತು. ಏ ಸುಮ್ಕಿರು, ಇನ್ನೂ ಹಸಿವತ್ತಿದ್ದು, ಹೋಗುಮ. ನೀರ್ನಾಗಿದ್ದು ಜರಗಿರ ಬಂದ್ರೆ ಬಾ, ಹೋಗ್ಮ. ಅಕ್ಕ, ದಿನಾಲು ಹಿಂಗೆ ರಜಾ ಇದ್ರೆ ಮಜಾ ಅಲ್ವಾ? ಅಲ್ಕಂಡ್ ಸಿದ್ಧ,
ಅಸ್ವಾದ್ರೇನೆ ಊಟದ ರುಚಿ ಹತ್ತೋದು. ಹಂಗೆ ವಾರವೆಲ್ಲ ಪಾಠ ಇದ್ದು ಒಂದಿನ ರಜಾ ಇದ್ರೇನೆ ಮಜಾ ಕಾಣತ್ ಕಣ್ಲಾ. ನಂಗೇನೋ ವಾರವೆಲ್ಲ ರಜಾ ಇದ್ದು ಒಂದಿನ ಪಾಠ ಕೇಳಿದ್ರೇನೆ ಚಂದ ಅನಿಸ್ತದೆ. ಹಂಗೆಲ್ಲ ಮಾತಾಡ್ಬಾರ್ದು. ನೀನು ಚಂದಾಗ ಓದಿ ದೊಡ್ಡ ಮನುಷ್ಯ ಆಗ್ಬೇಕು, ಬಂಗ್ಲೆ ತಗೋಬೇಕು, ಕಾರ್ನ ಓಡಾಡ್ಬೇಕು. ನೀನು ಅಜ್ಜಿಯಾಗಿ ಸಿದ್ಧಾ ಸಿದ್ಧಾ ಎಲ್ಲಿದ್ಯೋ ಅಂತ ಕೂಕೊಂಬರ್ಬೇಕು. ಏ ನನ್ನೇ ಅಂಕ ಮಾಡ್ಕೊಂಡ್ಲ, ಎಲ್ಲೋಕ್ಕೆ ಹೋಗು, ನಿನ್ ಬಿಡಕ್ಕಿಲ್ಲ. ಒಂದಿನ ನಿಲ್ಲಿಸ್ತೀನಿ, ನೀನ್ ನಿಲ್ಸೇ ನಿಲ್ಲಿಸ್ತೀನಿ, ನೀನ್ ನಿಲ್ಸೇ ನಿಲ್ಲಿಸ್ತೀನಿ, ನೀನ್ ನಿಲ್ಸೇ ನಿಲ್ಲಿಸ್ತೀನಿ, ನೀನ್ ನಿಲ್ಸೇ ನಿಲ್ಲಿಸ್ತೀನಿ. ಯಾಕ್ಲಾ ಸಿದ್ಧ ಹಿಂಗ್ ಕೂತಿದ್ಯಾ? ಯಾಕ್ಲಾ ಸಪ್ಕಿದ್ಯಾ? ಮೈಯಾಗ ನೆಟ್ಗಿಲ್ವಾ? ತಲೆ ನೋಯ್ತದಾ? ಏನೂ ಇಲ್ಲ. ಮತ್ ಯಾಕೆ ಹಿಂಗಿದ್ಯಾ? ಯಾರನ ಏನಾರ ಅಂದ್ರ? ಏನೂ ಇಲ್ಲ. ಏನೂ ಇಲ್ಲ ಏನೂ ಇಲ್ಲ ಅಂತ ನೀನ್ ಹಿಂಗ್ ಕುಂತಿದ್ರೆ ನಂಗೆ ನೋವಾಗಕ್ಕಿಲ್ವಾ? ಏನಾಯ್ತು ಹೇಳು. ಅದು ಅದು ಏನ್ ಹೇಳು? ರಾತ್ರಿ ತುಂಬಾ ಚಳಿ ಆಯ್ತದೆ, ಎಲ್ಲರ ಹತ್ರ ನೋವು ಕೇಳಿದೆ, ನನ್ನ ಹತ್ರನೇ ಇಲ್ಲ. ಅಷ್ಟೇನಾ? ನಾನು ಏನೋ ಅನ್ಕೋಬಿಟ್ಟಿದ್ದೆ. ನೋಡು ಇದು ಅವಂದು, ಸದ್ಯಕ್ಕೆ ಹೊತ್ಕೋ, ಚಳಿ ಆಗಕ್ಕಿಲ್ಲ. ನಾನು ಮುಂದಿನ ವಾರ ಒದ್ಕೆ ಕೊಡಿಸ್ತೀನಿ, ಆಯ್ತದಾ? ಓ ಆಯ್ತದೆ. ಹೋಯ್ ಆ ನಿನ್ ಬಿಗುತ್ತೆ, ಅಲ್ಲಿ ಬಿದ್ದದ್ ನೋಡು. ಏನ್ ಕೀಲ ಅದು? ಅಯ್ಯೋ ನಿಂಗೊಂದು ಇಷ್ಟ ಗೊತ್ತಿಲ್ಲ, ಇಲ್ಲಿ ಇವರೆಲ್ಲ ಟ್ರಂಕಲ್ಲಿ ತಿಂಡಿಗಳು ಚಟ್ನಿ ಪುಡಿ ಉಪ್ಪಿನಕಾಯಿ ಮಡ್ಗಿ ಬೀಗ ಹಾಕಿ ಕದ್ದು ಮುಚ್ಚಿ ತಿಂತಾರೆ. ನಿಂಗೂ ತಿಂಡಿ ಬೇಕಾ ಟ್ರಂಕಲ್ಲಿ? ನಂಗ್ ಬೇಡಪ್ಪ. ಪರವಾಗಿಲ್ಲ ಹೇಳಪ್ಪ. ಆಟೋ ಹೋಗೋಣ ಬರ್ಲಾ. ಬಂದೆ ತಡಿ ಅಕ್ಕ, ನಾನು ಆಟೋ ಹೋಯ್ತೀನಿ ಬರ್ಲಾ. ಬಂದ್ರಮ್ಮ. ಹೊಟ್ಟೆ ತುಂಬದವ್ರು ಕೊಟ್ರಪ್ಪ. ಏ ನಾನು ಒಬ್ಬ ತಿಂದ್ರೆ ನಿಂಗೆ ಪಾಪ. ಬ್ಯಾಡ ಕಣೋ,
ನಾನ್ ತಿಂದೆ ನಿಂಗ್ ತತ್ತಿನ ತಕ್ಕ ನಿನ್ಗೆ ಅಂತ ಇಷ್ಟ ತಂದೀವ್ನಿ ನಿನ್ ಪೆಟ್ಟಿಗೆಲಿ ಇಟ್ಕೊಂಡು ಯಾವಾಗ ಬೇಕೋ ಅವಾಗ ತಿನ್ನು. ನಾನ್ ಬರ್ತೀನಿ. ಆಯ್ತು ಹೋಗ್ಬಾ. ಸಿದ್ಧ ಚಂದಾಗ ಓದ್ಕೋ. ಎಷ್ಟೊತ್ತಿಗೊಮ್ಮೆ ಬರೋದು? ನಿಮಗ್ ನಾವು ಕಾಯ್ಬೇಕಾ? ಏನ್ ಮೂರ ಜನ ಬಂದಿದ್ದೀರಿ? ಅವಳ ಮಗಳಿಗೆ ಎರ್ಗೇನೋ ಬಂದೈತೆ. ಸರೋಯ್ತು, ನನ್ನ ಒಂದ್ ಕೇಳೋರ ಯಾರು? ಅಷ್ಟೊಂದ್ ಕೆಲ್ಸನ ನಿಮ್ ಮೂರ್ ಜನದ ಕೈನಲ್ಲಿ ಮಾಡಕಾಯ್ತದ? ಅಯ್ಯಮ್ಮ ಯಾರು? ಗೊತ್ತಿಲ್ಲ ಸಾವ್ಕರ್ರೆ. ಬಾಮ್ಮ ಇಲ್ಲಿ, ನಿನ್ನೆ ಬಾಮ್ಮ ಇಲ್ಲಿ. ಯಾರಮ್ಮ ನೀನು? ಇಲ್ಲೇನ್ ಮಾಡ್ತಾ ಇದೀಯ? ನಾನು ಸುಮ್ಕೆ ಕೆಲ್ಸ ಕೊಟ್ರ ಮಾಡ್ತೀಯ? ಮಾಡ್ತೀನಿ ಅಂತ ಹೇಳವ. ಮಾಡ್ತೀನಿ. ಯಾವ ಕೆಲ್ಸ ಆದ್ರೂ ಮಾಡ್ತೀಯ? ನೋಡು, ದಿನಕ್ಕೆ 100 ರೂಪಾಯಿ ಕೊಡ್ತೀನಿ, ಊಟ ತಿಂಡಿ ಎಲ್ಲ ಕೊಡಿಸ್ತೇನೆ, ಇವ್ರ ಜೊತೆ ಕೆಲಸ ಮಾಡೋ. ಹೋಗ್ ಹೋಗ್ ಒಳಗಡೆ ಕರ್ಕೊಂಡು ಹೋಗ್ರಮ್ಮ ಈಕೆನ. ಬಾಬಾ ಇರ್ತದಂತೆ ಒಳಗೋದ್ರೆ ಯಾರು ವಾಪಸ್ ಬರಕಿಲ್ವಂತೆ. ನಮ್ಮನೇಲೂ ಹಂಗೆ ಹೇಳೋರೆ ಕಣ್ರು, ತುಂಬಾ ಡೇಂಜರ್ ಅಂತೆ. ಅದಕ್ಕೆ ನಾನು ಬೆಂಕಿ ಪಟ್ಟಣ ತಂದಿದ್ದೀನಿ ಕಣ್ರು. ನೀನೇನ್ ಹೇಳ್ರು, ನಾನ್ ಮಾತ್ರ ಬರಲ್ಲಪ್ಪ. ಅಯ್ಯೋ, ಅಜ್ಜಿ ಕತೆ ಕೇಳ್ಕೊಂಡು ಎದ್ರಕೊಂತಿರಲ್ರು, ಬಂದ್ರೆ ಹೋಗಣ. ಬೇಡಪ್ಪ, ನಂಗೆ ಎದ್ರಿಕೆ ಆಯ್ತದೆ, ನಾನ್ ಬರಲ್ಲ. ಬರ್ರು, ನಾವ್ ಹೊಂಟೋಗಣ. ಕೊಡ್ರ, ನೀವು ಬರಲ್ಲ ಅಂದ್ರೆ ನಾನು ಒಳಗಡೆ ಐತಿನ್ರು. ಬೇಡ ಸಿದ್ದ, ಒಳಗ್ ಕತ್ಲ ಏನಾಯ್ತೋ ಏನಾಯ್ತದೋ. ನೀವೆಲ್ಲ ಇಲ್ಲೇ ಇರ, ನಾನು ಒಳಗಡೆ ಹೋಗ್ಬತ್ತೀನಿ. ಸಿದ್ಧ ಬೇಡ ಕಣ್ಲ. ಸಿದ್ದನ ಒಳಗಡೆ ಹುಲಿನೋ ಕರಡಿನೋ ಇಟ್ಕೊಂಡಿರ್ಬೇಕನ್ರು, ಅದಕ್ಕೆ ಹಿಂಗ್ ಬಡ್ಕೊಂತಾವ್ನೆ. ಏ ಮಟ್ಕೊಂಡ್ಕೊಂಡ ಬರ್ರು. ಇಲ್ಲ ಅಲ್ಲ, ಅವನು ಸಿಕ್ಕಾಕೊಂಡು ಒದ್ದಾಡ್ತಾವ್ನೆ, ಮಟ್ಕೊಂಡಾಯ್ತಾನಂತೀವ್ನು. ಏನ್ರ ಮಾಡೋದು? ಕೆಳಗೋಗಿ ದೊಡ್ಡವ್ರಿಗೆ ವಿಷಯ ತಿಳಿಸೋಣ ಬನ್ರಿ.
ಬಾರೋ ಬಾ ನೀನ್ ಮಾಡಿರೋ ಗಣಂದಾರಿ ಕೆಲ್ಸಕ್ಕೆ ಹೊಡೆಯೋದಲ್ಲ ಸಿಗ ತೋಣ ಕಟ್ಬಿಡ್ತೀನಿ ಈಗ ಯಾಕೋ ಬೇಡ ನಿಲ್ಸ ನೀನ್ ಅಳುನ ನಿನ್ ಮೊಸಲೆ ಕಣ್ಣೀರ್ನ ನಾನು ಓಡಿಲ್ವಾ ಇಲ್ಲಿ ಕರಡಿ ಚಿರತೆ ಓಡಾಡೋದನ್ನ ನೋಡಿ ಜನ ಅಗಲೋತ್ತೆ ಇಲ್ಲಿ ಬರಕ್ ಎದುರ್ಕೋತಾರೆ ಅಂತ ಅದ್ರಲ್ಲಿ ಇವ್ರೆಲ್ಲ ಗುಂಪು ಕಟ್ಕೊಂಡು ನೀನ್ ಇಲ್ಲಿಗೆ ಬಂದಿದ್ಯಾ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಮಠಕ್ಕೆ ಮಸಿ ಮಡಿಯ ಕೆಲಸ ಮಾಡ್ತೀರೇನ್ರ ಇಡೀ ರಾತ್ರಿ ಇಲ್ಲಿ ಕಾಲ ಕಳೆದಿದ್ಯಲ್ಲ ನಿಮ್ ಮಕ್ಕ ಅವಳ ಬಗ್ಗೆ ಚಿಂತೆ ಬರ್ಲಿಲ್ವಾ ನಿಂಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅವಳ ಗತಿ ಏನು ಯೋಚನೆ ಮಾಡಿದ್ಯಾ ಅಯೋಗ್ಯ ಅಂತಂದು ಲೇ ಸಿದ್ಧ ನಿನ್ನ ಓದಿಸಿ ವಿದ್ಯಾವಂತನಾಗಿ ಮಾಡ್ಬೇಕು ಅಂತ ನಿನ್ನ ಅಕ್ಕ ಜೀವ ತೆಯ್ತಾ ಇದ್ದಾಳು ನೀನು ದೊಡ್ಡ ಮನುಷ್ಯನಾಗ್ಬೇಕು ಅಂತ ಅವಳು ಕನಸು ಕಾಣ್ತಾ ಇದ್ದಾಳು ಇನ್ನು ನೋಡ್ತಾ ಇದ್ರೆ ಆಕೆ ಕನಸು ಕನಸಾಗೆ ಉಳಿಯುತ್ತೆ ಅಂತ ವಿದ್ಯೆ ಕಣು ವಿದ್ಯೆ ನಮ್ಮಂಥವ್ರನ್ನ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ತರೋದು ವಿದ್ಯೆ ಕತ್ತಲನ್ನ ಬೆಳಕು ಹೇಗೆ ಓಡಿಸುತ್ತೋ ಅದೇ ರೀತಿ ಅಜ್ಞಾನನ ವಿದ್ಯೆ ಓಡಿಸುತ್ತೆ ಉದ್ಧಾರ ಮಾಡ್ತಾ ಬದುಕನ್ನ ಕಟ್ಕೊಡೋದು ವಿದ್ಯೆ ನಿಮ್ಮ ಅಕ್ಕನ್ನ ಕಣ್ಣೀರಲ್ಲೇ ಕೈ ತೊಳೆಯುವಾಗ ಮಾಡಬೇಡಪ್ಪ ಓದಿನ ಕಡೆ ಗಮನ ಕೊಡೋ ಆಕೆ ಆಸೆನ ಪೂರೈಸು ಬನ್ನಿ ನಾನು ಮನೆಯಿಂದ ಬರ್ತಾ ಬೆತ್ತ ಮುಟ್ಟಬಾರ್ದು ಅಂತ ಅನ್ಕೊಳ್ತೀನಿ ಆದ್ರೆ ನಿನ್ನಂತವ್ರ ಪುಂಡಾಟಕ್ಕೆ ನೋಡಿದ ತಕ್ಷಣ ನನಗೆ ಗೊತ್ತಿಲ್ಲದಾಗೆ ನನ್ನ ಕೈಗೆ ಬೆತ್ತ ಬಂದ್ಬಿಡುತ್ತೆ ಇಲ್ಲದೇ ಇದ್ರೆ ನೀವು ನನ್ನ ಮಾತು ಕೇಳಲ್ವಲ್ಲ ಅದಕ್ಕೆ ತುಂಬ ಏಟು ಹೊಡೆದ್ಬಿಟ್ಟೆ ಅಲ್ಲ ಏನು ಮಾಡಲಿ ನಿಮ್ಮ ಅಕ್ಕ ನನ್ನ ಕಣ್ಮುಂದೆ ಬಂದ್ಬಿಡ್ತಾಳೆ ನೋಡು ಮನುಷ್ಯ ತಪ್ಪು ಮಾಡೋದು ಸಹಜ ಆದರೆ ಅದನ್ನ ತಿದ್ದುಕೊಂಡು ಮುಂದುವರಿಬೇಕು ಆಗಲೇ ಅವನು ದೊಡ್ಡವನಾಗೋದು ನನಗೆ ಗೊತ್ತು ನೀನು ಓದ್ತೀಯ ಮುಂದೆ ಬರ್ತೀಯ ದೊಡ್ಡ ಮನುಷ್ಯ ಆಗ್ತೀಯ ಅಂತ ಸುಮ್ಮನೆ ಇದೆಲ್ಲ ಬೆದರಿಕೆಗೆ ಅಷ್ಟೇ ಬಾ ಬಾ ನಿಂತ್ಕೋ ಅಣ್ಣ ಇದು ನನ್ನ ತಮ್ಮಂಗೆ ಕೊಟ್ಟು ಬರ್ತೀನಿ ನೀನು ಕೊಡ್ತೀಯ ಅದೆಲ್ಲ ಆಗಲ್ಲ ನಾನು ಕೊಡ್ತೀನಿ ನಿಲ್ಕೊಡು ಎರಡೇ ನಿಮಿಷ ಅಣ್ಣ ಹಿಂಗೋಗಿ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಬ್ಯಾಡ ಅನ್ಬೇಡ ಅಣ್ಣ ನಿಂಗ್ ಪುಣ್ಯ ಬರ್ತದೆ ಸರಿ ಈಗ ಹೋಗಿ ಹಾಕ ಬಾ ಆಯ್ತಣ್ಣ ಇಲ್ಲಿ 32ನೇ ಕೋಣೆ ಎಲ್ಲಿದೆ ಆ ಕಡೆ ಸಿದ್ಧ ಯಾಕೆಲ್ಲ ಮನಿಕೊಂಡಿದ್ಯಾ ಸಿದ್ಧ ಸಿದ್ಧ ಏನ್ಲ ಇದು ಮೈ ತುಂಬಾ ಬಾಸುಂಡೆ ಯಾರಾದ್ರೂ ಹೊಡೆದ್ರಾ ನಾನ್ ತಪ್ಪು ಮಾಡಿದೆ ಕನಕ ಮೇಷ್ಟ್ ಹೊಡೆದ್ರು ನೀ ತಪ್ಪು ಮಾಡಿ ಬುದ್ಧಿಯವ್ರ ಕೈಲಿ ಬಡ್ಸ್ಕೊಂಡು ಹಿಂಗ್ ನೋವಲ್ಲಿ ನರ್ಲಿ ಅಂತ ನಾನು ನಿನ್ ಸಾಲಕ್ಕೆ ಸೇರಿಸ್ಲಿಲ್ಲ ಕಣ್ಲ ನೀ ಚಂದಾಗಿ ಓದಿ ಮುಂದ್ ಬರ್ಬೇಕು ಅನ್ನೋದೇ ನನ್ನ ಆಸೆ ನೀನೇ ನನ್ನ ಉಸಿರು ಕಣ್ಲ ನೀನೇ ನನ್ನ ಉಸಿರು ನೀ ಹಿಂಗೆಲ್ಲ ತಪ್ಪು ಮಾಡಿ ಏಟ್ ತಿಂದು ಏನಾರ ಹೆಚ್ಚು ಕಮ್ಮಿ ಆದ್ರೆ ನಾನು ಖಂಡಿತ ಬದುಕಿರಕ್ಕಿಲ್ಲ ಸುಮ್ಕಿರು ಬ್ಯಾಡ ಕಣ್ಲ ನೀನ್ ಹಿಂಗ್ ತಪ್ಪು ಮಾಡಿ ಏಟ್ ತಿನ್ನಂಗಿದ್ರೆ ನನ್ ಕೈಲಿ ನೋಡಕ್ ಆಗಕ್ಕಿಲ್ಲ ಈ ವಿದ್ಯಾನೂ ಬೇಡ ಶಾಲೆನೂ ಬೇಡ ಬಾಯಿಯಿಂದ ಹೋಗುಮ ಅಕ್ಕ ನಾನ್ ಚಂದಾಗಿ ಓದ್ಬೇಕನ್ನೋದೇ ನಿನ್ನ ಆಸೆ ತಾನೆ ಇನ್ ಮುಂದೆ ನಾನು ಯಾವ ತಪ್ಪು ಮಾಡಕ್ಕಿಲ್ಲ ಕನಕ ಚಂದಾಗಿ ಓದ್ತೀನಕ್ಕ ನಿನ್ನ ಚೆನ್ನಾಗ್ ನೋಡ್ಕೊಂತೀನಕ್ಕ ಹ್ಞೂ ಅಕ್ಕ ಹ್ಞೂ ಅಕ್ಕ ನಂಗೊತ್ತು ನನ್ ಸಿದ್ಧ ತಪ್ಪು ಮಾಡಲ್ಲ ಅಂತ ಏನೋ ವಿಷ್ಗಳಿಗೆ ಆಗೋಗದೆ ಸೂರ್ಯ ಚಂದ್ರಂಗೆ ಗ್ರಹಣ ಬತ್ತದೆ ನೀನ್ ಬ್ಯಾಜಾರ್ ಮಾಡ್ಕೋಬೇಡ ಕಣ್ಲ ನೋಡು ನಿಂಗೆ ಒದ್ಗೆ ತಂದಿವ್ನಿ ತಕ್ಕ ಅದ್ಕೆ ಹೇಳಿದ್ ನಿನ್ಗೆ
ಟೈಮ್ ಆಯ್ತಾ ಚಬಮ್ಮ? ಬಂದೆ ಕಣಣ್ಣ, ಇದ್ನಲ್ಲಿ ಇಟ್ಟಿರ್ತೀನಿ, ತಿಂದ್ ಮನಿಕೋ. ಹುಷಾರು, ನಾ ಬರ್ತೀನಿ. ದ್ಯಾವ್ರೆ, ನನ್ನ ತಮ್ಮ ಇನ್ನೂ ಚಿಕ್ಕೋನು, ಒಳ್ಳೇದು ಕೆಟ್ಟದು ಅರಿವು ಅವನಿಗಿಲ್ಲ. ವಿದ್ಯಾಬುದ್ಧಿ ಕೊಡು, ಆರೋಗ್ಯ ಕೊಡು. ಈ ಪ್ರಪಂಚದ ಜನಗಳ ಮಧ್ಯೆ ಅವನು ಎತ್ತರದಲ್ಲಿ ಕಾಣೋಂಗೆ ಮಾಡು. ನನ್ನ ತಾವು ನಿನ್ನ ಕಾಣಿಕೆ ಕೊಡೋಕೆ ಏನೂ ಇಲ್ಲ, ಆದರೆ ಈ ದೇಹದಾಗ ಉಸಿರಿರೋ ತನಕ ಮಠದ ಸೇವೆ ಮಾಡ್ಕೊಂಡಿರ್ತೀನಿ. ಸಿದ್ಧ, ತಲೆಗೇನಾದ್ರು ಏಟ್ ಬಿತ್ತೇನ್ಲ? ಮೈ ಕೈಗೆ ಪೆಟ್ಟಾಯ್ತಾ? ಸಿದ್ಧ, ನಿಂಗೇನು ಆಗಿಲ್ಲೇನಪ್ಪ, ಒಳ್ಳೇದಪ್ಪ. ಸದ್ಯ ಯಾರಿಗೇನೂ ಅಪಾಯ ಆಗಿಲ್ಲ, ದೇವ್ರು ದೊಡ್ಡವನು, ಇದನ್ನ ಸರಿ ಮಾಡಿಸ್ಕೊಂಡು ಪ್ರಯಾಣ ಬೆಳೆಸೋದು ಒಳ್ಳೇದು. ಶಬಾಷ್ ಸಿದ್ಧ, ನಿನ್ನ ಪ್ರಾಣನೂ ಲೆಕ್ಕಿಸ್ದೆ ಮಠದ ದೀಪನ ಆರ್ದೇರ ಉಳಿಸ್ಬಿಟ್ಟೆಪ್ಪ. ಮಹೇಶ್, ನಿನ್ನ ಧೈರ್ಯ ಸ್ಥೈರ್ಯ ಯಾರಾದರೂ ಮೆಚ್ಚಲೇಬೇಕು. ಒಳ್ಳೆ ಕೆಲಸ ಮಾಡಿಬಿಟ್ಟೆ ಕಣ. ಈ ಹುಡುಗನ ಧೈರ್ಯ ನಾ ಮೆಚ್ಚಬೇಕಾಗಿರೋದೆ. ಬುದ್ಧಿಯನ್ನ ಕಾಪಾಡ್ಬಿಟ್ಟ, ಮಠದ ಜ್ಯೋತಿ ನಾ ಉಳಿಸ್ಬಿಟ್ಟ. ಹೌದೌದು. ಏ ಮುನಿಯಾ, ಯಾಕೆ ಊಟ ಮಾಡ್ಲಿಲ್ಲ? ಯಾರು ತಿಂತಾರೋ, ಅದೇ ಮುದ್ದೆ ಅದೇ ತಿಳಿಸಾರು. ಅಂದ್ರೆ ದಿನಾ ಉಪವಾಸನಾ? ಉಪವಾಸ ಯಾಕೋ? ಮಸಾಲ ದೋಸೆ, ವಡೆ, ಕೇಸರಿ ಬಾತು ಮಡ್ದಂಗ್ ಮಾಡ್ತಾರೇನೋ? ನಾನು ಹೇಳ್ತಾ ಇರೋದು ಇಲ್ಲಲ್ಲ, ಬೆಂಗಳೂರು ಸುದ್ದಿ. ಬೆಂಗಳೂರಿನಲ್ಲಿ ಹೆಜ್ಜೆಜೆಗೂ ಒಂದೊಂದು ಹೋಟ್ಲು, ಕಣ್ಣಾಯಿಸಿದ ಕಡೆ ಎಲ್ಲ ಒಂದೊಂದು ಸಿನಿಮಾ ಥಿಯೇಟ್ರು. ಇಲ್ಲೇನೈತೆ, ಬೆಳಿಗ್ಗೆ 5 ಗಂಟೆಗೆ ಎದ್ರೆ ತಣ್ಣೀರ್ ಸ್ನಾನ, ಪೂಜೆ, ಪ್ರಾರ್ಥನೆ. ಅದಕ್ಕೆ ಬೆಂಗಳೂರ್ಗೆ ಹೊಂಟೋಗೋಣ. ಬೆಂಗಳೂರಾ? ಹೆಂಗೋಗೋದು ಮತ್ತೆ ಮಠ ಎಲ್ಲ ಬಿಟ್ಟು ಓಡೋಗೋದೆ? ಅಲ್ಲೋಗಿ ಇಲ್ಲಿರೋದು. ಬೆಂಗಳೂರಿನಾಗೆ ಒಳ್ಳೆ ಹೋಟಲ್ಲಿ ಕೆಲ್ಸಕ್ಕೆ ಸೇರ್ಕೋಬಿಡೋಣ. ತಿಂಡಿ ಕೊಡ್ತಾರೆ, ಒಳ್ಳೊಳ್ಳೆ ಊಟ ಹಾಕ್ತಾರೆ, ಸಂಬಳ ಕೊಡ್ತಾರೆ, ದಿನಕ್ಕೊದೊಂದು ಪಿಕ್ಚರ್ ನೋಡ್ಬೋದು. ದೊಡ್ಡ ಬುದ್ಧಿಯವರು ದಿನನಿತ್ಯ ಸಂಜೆ ಪ್ರಾರ್ಥನೆ ಸಭೆಯಲ್ಲಿ ನಮಗೆ ಒಳ್ಳೆ ಉಪದೇಶ ಹೇಳೋದನ್ನ ಮರ್ತ್ಬಿಟ್ರಾ? ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ತಂದೆ ತಾಯಿಯರಿಗೆ ಒಳ್ಳೆ ಹೆಸರು ತನ್ನಿ, ಒಳ್ಳೆ ಕೆಲಸ ಸಂಪತ್ತಿ, ಪೋಷಕರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಕೈಲಾದಷ್ಟು ಸಮಾಜ ಸೇವೆ ಮಾಡಿ ಅಂತ ಬುದ್ಧಿಯವ್ರು ಹೇಳಿದ್ರು. ನಾವೆಲ್ಲ ಓಡೋಗಿ ಬುದ್ಧಿಯವರಿಗೆ ಪೋಷಕರಿಗೆ ಕೆಟ್ಟ ಹೆಸರು ತರೋದು ಸರಿನಾ? ನಿಂಗೆ ಸರಿ ಕಂಡಿಲ್ಲ ಅಂದ್ರೆ ಬೇಡ, ನಾನು ನಿಂಗೆ ಕರೀತಾ ಇಲ್ಲ. ನೀವೇನ್ ಹೇಳ್ತಿರೋ, ಇವತ್ತು ರಾತ್ರಿ ನೀವು ಹೊಂಟೋಗಣ? ನಾನ್ ಬರಕಿಲ್ಲಪ್ಪ, ನಂಗೆ ನಿದ್ದೆ ಬರ್ತೈತೆ. ನಂಗೂ ಭಯ, ಬರಕಿಲ್ಲಪ್ಪ. ನೀವಿಬ್ರು ಬರಕಿಲ್ಲ ಅಂದ್ರೆ ನಾನು ಬರಕಿಲ್ಲಪ್ಪ. ಕೇಸರಿ ಬಾತು ಮಸಾಲ ದೋಸೆ ರುಚಿ ಇವ್ರಿಗೇನ್ ಗೊತ್ತು? ಏ ಸಿದ್ಧ, ಮಾಸ್ಟರ್ ಕರೀತಾರ ಬಾ. ಓ ಸಿದ್ಧ ಬಾಪ, ನಿನ್ನೆ ನಿನ್ನ ಕೊಠಡಿಲಿ ನಡೆದಿದ್ದನ್ನೆಲ್ಲ ಜೆಡಿಯವ್ರು ಹೇಳಿದ್ರು, ತುಂಬ ಸಂತೋಷ ಆಯ್ತಪ್ಪ. ಬಾ, ಬುದ್ಧಿಯವ್ರ ಹತ್ರ ಎಲ್ಲ ಹೇಳಿದ್ದೀನಿ ಬಾ. ನಮ್ಮ ಮಠದಲ್ಲೇ ಇದ್ದು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ವಿದ್ಯಾವಂತರಾಗಿ ಮುಂದೆ ಒಳ್ಳೆ ಭವಿಷ್ಯ ರೂಪಿಸಿಕೊಳ್ಳಿ. ಜನಗಳಿಗೆ ನಿಮ್ಮ ಕೈಲಾದ ಸೇವೆ ಸಲ್ಲಿಸಲು ಪ್ರಯತ್ನ ಮಾಡಿ. ಸನಿ
ವಿದ್ಯಾರ್ಥಿಗಳೇ, ಈಗ ಮಠದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಗೈದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ಬುದ್ಧಿಯವರು ಕೊಡಲಿದ್ದಾರೆ. ಮೊದಲಿಗೆ ಕವನ ಸ್ಪರ್ಧೆ. ಕವನ ಸ್ಪರ್ಧೆಯಲ್ಲಿ ಉತ್ತಮವಾಗಿ ಕವನವನ್ನು ಬರೆದ ಕುಮಾರ್ ಬಂದು ಬುದ್ಧಿಯವರಿಂದ ಬಹುಮಾನವನ್ನು ಸ್ವೀಕರಿಸಬೇಕು. ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆ. ಆ ನಿಟ್ಟಿನಲ್ಲಿ ಮಠದ ಸುತ್ತಮುತ್ತಲೂ ಗಿಡಗಳನ್ನು ನೆಟ್ಟು ಅದನ್ನು ಪೋಷಿಸುತ್ತಾ ಬಂದಿರುವ ಸ್ವರೂಪ್ ಬಹುಮಾನವನ್ನು ಬುದ್ಧಿಯವರಿಂದ ಸ್ವೀಕರಿಸಲಿದ್ದಾನೆ. ಇನ್ನು ಶಿಸ್ತು, ನಡತೆ, ನಡವಳಿಕೆ, ವಿದ್ಯೆ ಎಲ್ಲದರಲ್ಲೂ ಸೈ ಎನಿಸಿಕೊಂಡು ಮಠದ ಕೀರ್ತಿಯನ್ನು ಹೆಚ್ಚಿಸುತ್ತಿರುವ ಸಿದ್ಧ. ಸಿದ್ಧ ಬಂದು ಬುದ್ಧಿಯವರಿಂದ ಬಹುಮಾನವನ್ನು ಸ್ವೀಕರಿಸಬೇಕು. ಕಷ್ಟಪಟ್ಟಿದ್ ಸಾಕು, ಬಾಕ ಹೋಗೋಣ. ಅಕ್ಕ ಯಾಕೆ ನಗ್ತಾ ಇದೀಯ? ನೀನ್ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಧರ್ಮ, ನನ್ನ ಕರ್ತವ್ಯ. ಬ್ಯಾಡಪ್ಪ, ನನ್ನ ಉಸಿರು ಈ ಮಠಕ್ಕೆ ಅರ್ಪಣೆ ಆಗೋಗೈತೆ. ಇನ್ನು ನಿನ್ನ ಧರ್ಮ ಕರ್ತವ್ಯ ಜನಗಳ ಉದ್ಧಾರಕ್ಕಾಗ್ಲಿ. ಸತ್ಯ ನ್ಯಾಯ ನೀತಿ ನಿನ್ನ ಎದೆ ಅಲಿಗೆಯಲ್ಲಿ ಬರ್ದಿಕ್ಕೊ. ನಿನ್ನ ಬಾವಿಲಿ ಉಕ್ಕೋ ನೀರನ್ನ ಮಾತ್ರ ಕುಡಿ. ಈ ಮಠನ ಮರಿಬೇಡ, ಒಳ್ಳೇದಾಗ್ಲಿ. ಅಕ್ಕ ನೀನೊಬ್ಳೆ. ಅಕ್ಕ ಅಕ್ಕ ಅಕ್ಕ